ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತ. ಬಹಳ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂತಹ, ಕಾಯ್ತಾ ಇದ್ದಂತಹ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಇವೆರಡೂ ಎಲೆಕ್ಷನ್ನಿನ ರಿಸಲ್ಟ್ ಕೂಡ ಹೊರಗೆ ಬಂದಾಗಿದೆ. ಪ್ರಚಂಡ ಬಹುಮತದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಇಲ್ಲ, ನಾವು BJP ಅವರು ಗೆದ್ದೇ ಗೆಲ್ತೇವೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಅನೇಕರು ಇದ್ದರು. ಆದರೆ BJP ಎರಡೂ ಕ್ಷೇತ್ರಗಳಲ್ಲಿ ಸೋಲು ಉಂಡಿರ್ತಕ್ಕಂಥದ್ದು. ಇತ್ತ ನಡುವೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಇದರ ಬೆನ್ನಲ್ಲೇ ನಿವೃತ್ತಿಯನ್ನು ಕೂಡ ಘೋಷಿಸಿದ್ದಾರೆ. ಚುನಾವಣೆಯ ರಾಜಕೀಯಕ್ಕೆ ನಾನು ಇನ್ನು ಮುಂದೆ ಇಳಿಯುವುದೇ ಇಲ್ಲ ಅಂತ ಹೇಳಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಎಲ್ಲ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ, ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜನಾರ್ದನ್ ಭಂಡಾರ್ಕರ್ ಅವರಿಗೆ ಈ ಎಲೆಕ್ಷನ್ನ ರಿಸಲ್ಟನ್ನು ನೋಡಿದರೆ ತಮಗೇನು ಅನ್ನಿಸ್ತದೆ? ಎಲೆಕ್ಷನ್ ರಿಸಲ್ಟ್ ಮತ್ತು ಎಲೆಕ್ಷನ್ನ ಪ್ರಚಾರ ಇವೆರಡನ್ನು ನೋಡಿದಾಗ ತಮಗೇನು ಅನ್ನಿಸ್ತದೆ? ನಂಜನಗೂಡು, ಅದೇ ರೀತಿ ಗುಂಡ್ಲುಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಸಿಗೆ ಬಹುಮತವನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಜನ ಮನ್ನಣೆ ನೀಡಿದ್ದಾರೆ ಅಂತ ನಾನು ಒಂದು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ಚುನಾವಣೆಯಲ್ಲಿ BJPಯವರು ಬಹಳಷ್ಟು ಅಪಪ್ರಚಾರಗಳನ್ನು ಮಾಡಿದರು, ಆದಷ್ಟು ಕಾಂಗ್ರೆಸ್ನ ಮತವನ್ನು ಸೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ, ಅವರು ಎಡೆಬಿಡದೆ ಮಾಡಿದ್ದಾರೆ. ಏಕೆಳಿದರೆ ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಯಡಿಯೂರಪ್ಪ ಹೇಳ್ತಾ ಇದ್ರು. ಅಲ್ಲ, ಬಹಳ ಆಶ್ಚರ್ಯಕರ ಮತ್ತು ವಿಪರ್ಯಾಸ ಸಂಗತಿ ಅಂದ್ರೆ ಅಷ್ಟೇ, ಇತ್ತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇಲ್ಲ ಇದು ದಿಕ್ಸೂಚಿ ಅಲ್ಲ, ಈ ಎಲೆಕ್ಷನ್ ಅನ್ನು ಅದಕ್ಕೂ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ. ಆದರೆ ಯಡಿಯೂರಪ್ಪರವರ ಇಲ್ಲ ಇದು ದಿಕ್ಸೂಚಿ, ಖಂಡಿತವಾಗಿ ಕೂಡ ಈ ಎಲೆಕ್ಷನ್ ಏನಾಗ್ತದೋ ಇದೇ ರೀತಿಯಾಗಿ 2018 ಎಲೆಕ್ಷನ್ ಆಗ್ತದೆ ಅಂತ ಹೇಳಿದರು. ಆದರೆ ಏಕಾಏಕಿ ಸೋತು ಬಿಟ್ರು, ಇನ್ನೇನು ಹೇಳ್ತಾರೆ ಅನ್ನೋದೇ ಈಗ ಇರ್ತಕ್ಕಂಥ ಪ್ರಶ್ನೆ. ನೋಡಿ, ಈ ಚುನಾವಣೆ ಜನರ ಮೇಲೆ ಹೇರಿದ್ದು. ಯಾವಾಗ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಮಂತ್ರಿಮಂಡಲದಿಂದ ವಜಾ ಮಾಡಿತು, ಆಗಲೇ ಅವರು ಒಂದು ಕಾಲನ್ನು ಹೊರಗೆ ಇಟ್ಟಾಗಿದೆ ಕಾಂಗ್ರೆಸ್ನಿಂದ. ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ರಾಜಕಾರಣಿ, ಆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ನಮ್ಮ ಪಕ್ಷದಲ್ಲಿ ಕೂಡ ನನಗೆ ನೆನಪಿದೆ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಉಡುಪಿಗೆ ಆಗಿ ಬಂದಿದ್ದರು. ಹಲವು ಬಾರಿ ನಾವು ಒಟ್ಟಿಗೆ ಇಲ್ಲಿ ಸಭೆಗಳಲ್ಲಿ ಭಾಗವಹಿಸಿದ್ದು, ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ದು ನನಗೆ ನೆನಪಿದೆ. ನಿಜವಾಗಿ ವೈಯಕ್ತಿಕವಾಗಿ ನೋಡುವಾಗ ಉತ್ತಮ ರಾಜಕಾರಣಿ ಹೇಳೋದಕ್ಕೆ ಎರಡು ಮಾತಿಲ್ಲ. ಆದರೆ ಏಕೆ ಅವರಿಗೆ ಸಚಿವ ಸ್ಥಾನವನ್ನು ಅವರು ನಿರ್ಗಮಿಸಬೇಕಾಯಿತು, ಆ ಎಲ್ಲ ಹಿನ್ನೆಲೆಯನ್ನು ಕೂಡ ಅವ್ರು ನೋಡಬೇಕಿತ್ತು. ವೈಯಕ್ತಿಕವಾಗಿ ಅವರ ಆರೋಗ್ಯ ಚೆನ್ನಾಗಿಲ್ಲ ಇತ್ತು, ಅವರು ಒಂದು ಕಂದಾಯ ಮಂತ್ರಿಯಾಗಿ ಅದನ್ನು ನಿಭಾಯಿಸಲಿಕ್ಕೆ ಭಾಳ ಕಷ್ಟಪಡ್ತಿದ್ರು. ಕಂದಾಯ ಇಲಾಖೆ ಹೇಳಿದರೆ ಸುಲಭದ ಖಾತೆ ಅಲ್ಲ. ಆ ಇಲಾಖೆಯನ್ನು ನಿಭಾಯಿಸಲಿಕ್ಕೆ ಅದರಲ್ಲಿ ಹಲವು ರೀತಿಯ ಸಮಸ್ಯೆಗಳಿವೆ. ಇದು ಕುಮ್ಕಿ ಇರ್ಬೋದು, ಪೋಡಿ ಇರ್ಬೋದು, ಜಾಗದ ಡಿನೋಟಿಫಿಕೇಷನ್ ಇರ್ಬೋದು, ಅಷ್ಟೇ ಅಲ್ಲ ಇವತ್ತು ಅಕ್ರಮ ಸಕ್ರಮ ಇರ್ಬೋದು, ಅದು ಮನೆ ಇಲ್ಲದ ಇವರು ಯಾವುದೋ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಕುಳಿತುಕೊಂಡ ಏನು ತಾಂಡಾದವರದ್ದು ಸಮಸ್ಯೆ ಇರ್ಬೋದು, ಹಲವು ಸಮಸ್ಯೆಗಳಿತ್ತು. ಅದನ್ನು ನಿಭಾಯಿಸ್ಲಿಕ್ಕೆ ಇವರಿಗಾಗಲಿಲ್ಲ. ನಾನು ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ, ಪ್ರಬೋಧ್ ಮಧ್ವರಾಜ್ರವರು ಕಂದಾಯ ಸಚಿವರ ಸಂಸದೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾಗ ಉತ್ತಮ ನಿರ್ವಹಣೆಯನ್ನು ಮಾಡಿದರು. ಕಂದಾಯ ಇಲಾಖೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿವೆ ಅದಕ್ಕೋಸ್ಕರ ಪಾರದರ್ಶಕತೆಯಿಂದ, ಬಹಳ ಚಾಕಚಕ್ಯತೆಯಿಂದ ರಾಜ್ಯದ ಉದ್ದಗಲಕ್ಕೂ ಅವರು ಸಂಚರಿಸಿ ಯಾವ ರೀತಿಯಲ್ಲಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳಲ್ಲಿ ಕ್ಯಾಂಪೇನಿಗೆ ಕೂಡ ಹೋಗಿದ್ರು. ಖಂಡಿತ ನಡುವೆ ಯಡಿಯೂರಪ್ಪರವರು ಮತ್ತು ಅನೇಕ ಕಡೆಗಳಲ್ಲಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಹಣದ ಹೊಳೆಯನ್ನೇ ಹರಿಸಿಬಿಟ್ರು ಕಾಂಗ್ರೆಸ್ನವರು. ಕಡೆಯ ಎಲೆಕ್ಷನ್ಗೆ ಕಡೆಯ ಎರಡು ದಿನ ಇರುವವರೆಗೂ ಕೂಡ BJPಯೇ ಅನ್ನುವಂಥ ಮಾತುಗಳಿತ್ತು. BJP ಗೆದ್ದೇ ಗೆಲ್ತದೆ ಅನ್ನುವಂಥ ಭರವಸೆ ಇತ್ತು. ಶ್ರೀನಿವಾಸ್ ಎಸ್ಪೆಷಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲ್ತಾರೆ ಅನ್ನುವಂಥ ಭರವಸೆ ಇತ್ತು.
ಆದರೆ ಏಕಾಏಕಿ ಕಡೆ ಎರಡು ದಿನಗಳಲ್ಲಿ ಹಣದ ಹೊಳೆಯನ್ನೇ ಕಾಂಗ್ರೆಸ್ನವರು ಹರಿಸಿಬಿಟ್ರು. ಸೊ ಹಾಗಾಗಿ ಬಿಜೆಪಿಗೆ ಸೋಲ್ತು ಅನ್ನುವಂಥ ಮಾತಿದೆ. ಇದು ಚುನಾವಣೆಯಲ್ಲಿ ಸೋತ ನಂತರ ಇನ್ನೊಂದು ಎದುರು ಪಕ್ಷ ಇದು ಹೇಳೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಚುನಾವಣೆ ಸರಿ ಇಲ್ಲ ಅಂತ ಹೇಳಿದ್ದಾರಂತೆ, ಅಂಥದ್ರಲ್ಲಿ ಈ ಮಾತುಗಳು ಕೂಡ ಅಲ್ಲ ಮಿಷನೇ ಸರಿ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ನೀವು, ಆ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಇವತ್ತು ಏನು ATM ಅಕೌಂಟ್ಗಳಿರ್ಬೋದು, SBI ಒಂದು ಶಾಖೆಯಲ್ಲಿಯೇ SBI ಬ್ಯಾಂಕಿನಲ್ಲಿಯೇ 36 ಲಕ್ಷ ಜನರ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಆಗಿವೆ. ಇದನ್ನು ತಿರುತ್ತಲಿಕ್ಕೆ EVMಗಳನ್ನು ತಿರುತ್ತಲಿಕ್ಕೆ ಆಗುವುದೇ ಇಲ್ಲ ಎನ್ನುವುದನ್ನು ಸಂಪೂರ್ಣವಾಗಿ ನಾವು ಹೇಳಿಕ್ಕೂ ಆಗೋದಿಲ್ಲ. ಯಾಕೆ ಹೇಳಿದರೆ 2009 ಇದು ನಾವು ಮಾತಾಡಿದ್ರು, ರಾಜಕೀಯ ನಾನು ಇದಕ್ಕೆ ಮಾತಾಡಲಿಕ್ಕೆ ಬರಲಿಲ್ಲ. ಆದರೂ ಹೇಳ್ತೇನೆ, 2009 ಯಾವಾಗ ಎರಡನೇ ಸಲ UPA ಕಾಂಗ್ರೆಸ್ ನೇತೃತ್ವದ UPA ಅಧಿಕಾರಕ್ಕೆ ಬಂತು, ಬಂದ ಕೂಡಲೇ ಕೂಡ ಇದೇ ಗಡ್ಕರಿ ಹಾಗೂ ಲಾಲ್ಕೃಷ್ಣ ಅದ್ವಾನಿಯವರು EVM ಬಗ್ಗೆ ಕಂಪ್ಯೂಟರ್ನಿಂದ ಮತವನ್ನು ಹಾಕುವ ವಿಧಾನದ ಬಗ್ಗೆ ಕೂಡ ಆಕ್ಷೇಪ ಎತ್ತಿ ಅವರು ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಬಗ್ಗೆ ತಿರುಚಿಕೆ ಆಗುವುದೇ ಇಲ್ಲ ಎಂಬುದನ್ನು ಖಡಾಖಂಡಿತವಾಗಿ ಒಂದು ಹೇಳಬೇಕಾಗಿದೆ. ಅದಕ್ಕೆ ತಜ್ಞರು ಆ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿದೆ, ಯಾವ ರೀತಿ ತಿರುತ್ತಲಿಕ್ಕೆ ಆಗ್ತಿದೆ ಅಂತ. ಯಾಕೆ ಹೇಳಿದರೆ ಕೆಲವು ನಾವು ವಿಡಿಯೋಗಳಲ್ಲಿ ನೀವು ಕೂಡ ನೋಡಿರ್ಬೋದು, ಯಾವುದಕ್ಕೂ ಬಟನ್ಗಳನ್ನು ಒತ್ತಿದ್ರು ಕೂಡ ಅದು ಒಂದೇ ಪಕ್ಷಕ್ಕೆ ಮತವನ್ನು ಹಾಕುವ ಕೆಲವು ಚಿತ್ರಣಗಳನ್ನು ನಾವು ಅಪ್ಲೋಡ್ಗಳನ್ನು ಕೆಲವು ನೋಡಿದ್ದೇವೆ ವಿಡಿಯೋದಲ್ಲಿ, ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಮತ್ತು ಮಧ್ಯಪ್ರದೇಶದಲ್ಲಿ ಮೊನ್ನೆ 2 ಉಪ ಚುನಾವಣೆ ಆಗುವ ಸಂದರ್ಭದಲ್ಲಿ ಕೂಡ ಆ ಟೆಸ್ಟ್ ಮಾಡುವಾಗ ಕಂಪ್ಯೂಟರ್ನಲ್ಲಿ ಯಾವುದು ಬಟನ್ ಒತ್ತಿದ್ರು ಕೂಡ ಅದು BJPಗೆ ಮತವನ್ನು ಹೋಗ್ತಾ ಇತ್ತು ಎಂಬ ಒಂದು ಆಪಾದನೆ ಕೂಡ ಈ ಕಂಪ್ಯೂಟರ್ ಮೇಲಿದೆ. ಆದ್ದರಿಂದ ಈ ಬಗ್ಗೆ ಕೂಡ ತಜ್ಞರಿಂದ, ಇವತ್ತು ಅಮೇರಿಕದಂಥ ದೇಶಗಳಲ್ಲಿ ಕೂಡ ಇವತ್ತು ಕಂಪ್ಯೂಟರ್ನ ಬಳಕೆಯಲ್ಲಿ ಮಾಡೋದಿಲ್ಲ, ಅಲ್ಲಿ ಕೂಡ ಬ್ಯಾಲೆಟ್ಗಳು ಇವೆ, ಮತಪತ್ರಗಳು ಇವೆ. ಮತಪತ್ರಗಳಾದರೆ ಅದು ದಾಖಲೆಯಾಗಿ ಉಳಿತು, ಇದರಲ್ಲಿ ಕೂಡ 6 ತಿಂಗಳು ಏನೋ ಇದರ ದಾಖಲೆಗಳನ್ನು ಉಳಿಸಿಕೊಳ್ತಾರೆ, ಆ ಏನು ಡಾಟಾಗಳನ್ನು ಮತ್ತೆ ಅದನ್ನು ತೆಗೀತಾರೆ. ಅಷ್ಟೇ ಅಲ್ಲ, ಇವತ್ತು 2,000 ಕೋಟಿ ರೂಪಾಯಿ ಏನು ಅದಕ್ಕೆ ಪುನಃ ಸರ್ಕಾರ ಇನ್ವೆಸ್ಟ್ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಚುನಾವಣೆಗೆ ಕೊಟ್ಟು ಹೊಸ EVMಗಳನ್ನು, ಇವತ್ತು ಕಳೆದ ಚುನಾವಣೆಯಲ್ಲಿ ಇದು ಗುಂಡ್ಲುಪೇಟೆ ಮತ್ತು ನಂಜನಗೂಡು ಜಿಲ್ಲೆಯಲ್ಲಿ ಈ ಪ್ಯಾಲೆಟ್ಗಳನ್ನು ಏನು ಕೊಡುವ ಅಂದರೆ 7 ಸೆಕೆಂಡ್ನೊಳಗೆ ಆತ ಯಾರಿಗೆ ಮತ ಹಾಕಿದ್ದಾರೆ ಅದನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಈ ಸಲ ವಿಶೇಷವಾಗಿ ಚುನಾವಣಾ ಆಯೋಗ ಮಾಡಿತ್ತು. ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಉತ್ತಮ ಬೆಳವಣಿಗೆ ಆದರೂ ಕೂಡ ಈ ಬಗ್ಗೆ ಇದು 100% ಸರಿಯಾಗಿದೆ, ಅದು ಕರೆಕ್ಟ್ ಆಗಿದೆ, EVMನಿಂದ ಯಾವುದೇ ರೀತಿಯ ತಿರುಚಲಿಕ್ಕೆ ಆಗುವುದಿಲ್ಲ ಎಂಬುದು ಜನರಿಗೆ ಮನದಟ್ಟಾಗಬೇಕು. ಇದು ಇದು ಪ್ರಜಾಪ್ರಭುತ್ವದಲ್ಲಿ ಜನರು ಅರ್ಥಕೊಳ್ಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಿರಿಯರು ಬಹುಶಃ ಅನೇಕ ಕಾಲಗಳಿಂದ ಎಲ್ಲ ತಲೆಮಾರುಗಳ ರಾಜಕೀಯವನ್ನು ಕೂಡ ತಾವು ನೋಡ್ಕೊಂಡು ಬಂದಿದ್ದೀರಾ. ಕಣ್ಣು ಸಾಧಾರಣ ಒಂದು ನಾನು 17ನೇ ವರ್ಷದಲ್ಲಿ ಈ ಚುನಾವಣೆ ರಾಜಕೀಯದಲ್ಲಿ ಏನು ಬೂತ್ ಲೆವೆಲ್ನಲ್ಲಿ ಮತದಾನ ಮಾಡುವಾಗ ಕೂಡ ಮತ್ತು ಕೌಂಟಿಂಗ್ನಲ್ಲಿ ಕೂಡ ಕಳೆದ 35-38 ವರ್ಷಗಳಿಂದ ನಾನು ಭಾಗವಹಿಸ್ತೇನೆ. ತಾವು ನೋಡಿ ಬಂದಾಗ ಬಹುಶಃ ಇಂತಹ ಹೇಳಿಕೆಗಳು ಇದು ಕಾಯಮಾಗಿ ಬರುವಂತದ್ದೆ, ಪ್ರತಿ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಇಂಥದ್ದೊಂದು ಇದ್ದೇ ಇರ್ತದೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಖಂಡಿತ. ಆದ್ರೆ ಈ ಬಾರಿ ಸೊ ಹಣದ ಹೊಳೆಯನ್ನು ಅವರು ಹರಿಸಿದ್ದಾರೆ ಅಂತ ಬಹಳ ಖಚಿತವಾಗಿ ಹೇಳ್ತಾ ಇದ್ದಾರೆ. ಅಲ್ಲ ತಮ್ಮಲ್ಲಿ ಇದೆ ವಿಚಾರದ ಕುರಿತಾಗಿ ಮಾತಾಡ್ತೇನೆ. ತನ್ನ ನಡುವೆ ಶ್ರೀನಿವಾಸ್ ಪ್ರಸಾದ್ ರವರು ಬಹಳ ಕುತೂಹಲವನ್ನ ಮೂಡಿಸಿದಂತ ಶ್ರೀನಿವಾಸ್ ಪ್ರಸಾದ್ ರವರು ಗೆದ್ದೇ ಹೇಳ್ತಾರೆ ಅಂತ ಏನ್ ಮಾತಾಡ್ತಾ ಇದ್ರು. ಶ್ರೀನಿವಾಸ್ ಪ್ರಸಾದ್ ರವರು ನೀಡಿರ್ತಕ್ಕಂತಹ ಹೇಳಿಕೆ ಏನು ಈ ಕುರಿತಾಗಿ ನಾನು ನಿಮ್ಮೆದುರಿಗೆ ತೋರಿಸ್ತೇವೆ, ಅದಾದ ನಂತರ ಇದೇ ವಿಚಾರದ ಕುರಿತಾಗಿ ವಿಮರ್ಶೆಯನ್ನು ಮಾಡ್ತೇವೆ. ಕೆಂಪಯ್ಯ ಏನ್ ಕೂತ್ಕೊಂಡಲ್ಲಿ ಮಾಡಿದ್ರು, ಯಾವ್ಯಾವ ರೀತಿ ಪೊಲೀಸ್ ಇಲಾಖೆಗಳನ್ನ ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿ ಹಣ ಹಂಚಿಕೆ ಮಾಡಿದ್ರೆ, ನನಗೆ ತಿಳಿದ ಮಟ್ಟಿಗೆ 2 ಲಕ್ಷ ಮತದಾರರ ಕಡೆ 120,000 ಜನಕ್ಕೆ ಹಣ ಹಂಚಿದರೆ ವ್ಯವಸ್ಥಿತವಾಗಿ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದೇನು ಇದೇನು ಯಾರು ಕೂಡ ಗೊತ್ತಿಲ್ಲ ಅನ್ನೋದಿಲ್ಲ, ನೀವೇ ಹೋಗಿ ಕೇಳಿ ಸಮೀಕ್ಷೆ ಮಾಡಿ ಯಾವ ರೀತಿಯಾದಂಥ ಹಣ ಹಚ್ಚಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ, ಸ್ವತಃ ಲೋಕಸಭಾ ಸದಸ್ಯ ಅವನ PSC ಹಾಕೊಂಡಿದ್ದಾನೆ ಧ್ರುವ್ ಕುಮಾರ್ PA ನಾಗೇಶ್ ಆ ಊರಲ್ಲಿ 100,000 ರೂಪಾಯಿ ದುಡ್ಡು ಇಟ್ಕೊಂಡು ಮುಂದಿನ ರಾಜಕೀಯ ಚುನಾವಣೆ ನಿಲ್ಲಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ. ನಾನೇ ಹೇಳ್ಬಿಟ್ಟಲ್ರಿ 13ನೇ ಚುನಾವಣೆ ಸಾಕಾಗಿದೆ ಅಂತ ಹೇಳಿ. ದುಃಖ ಬರ್ತಾ ಇದೆ, ಇಲ್ಲ ಖಂಡಿತ ಇಲ್ಲ, ನನಗೆ ಆತಂಕ ಆಗ್ಲಿ
ಅಥವಾ ಏನಾದರೂ ಕೂಡ ನನಗೆ ದುಃಖ ಆಗಲಿ, ನನ್ನ ಡಿಕ್ಸ್ಟ್ ನಿಗಂಟಲ್ಲೇ ಇಲ್ಲ, ಅದು ನಿಗಂಟಲ್ಲೇ ಇಲ್ಲ. ಹೇಗಿರ್ತೀನೋ ಆಗಿದ್ದೇನೆ, ಜನರ ಆದೇಶಕ್ಕೆ ತಲೆಬಾಗಿದ್ದೇನೆ, ಒಪ್ಕೊಂಡಿದ್ದೇನೆ. ರಾಜಕೀಯ ನಿವೃತ್ತಿ ಆಗ್ತೀರಾ? ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಮತ್ತೆ ನಾನು ಹೇಳಿದ್ದೀನಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತ ಹೇಳಿ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೆ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೇನೆ, ಸಕ್ರಿಯ ರಾಜಕಾರಣದಲ್ಲಿ ಇದ್ದೇನೆ. ಬಹುಶಃ ಶ್ರೀನಿವಾಸ್ ಪ್ರಸಾದ್ ರವರು ಹುಟ್ಟು ಕಾಂಗ್ರೆಸ್ಸಿಗರು, ಅವರು ಶ್ರೀನಿವಾಸ್ ಪ್ರಸಾದ್ ರವರಾಗಿರ್ಬೋದು ಅಥವಾ ಎಸ್ ಎಂ ಕೃಷ್ಣರವರಾಗಿರ್ಬೋದು, ಈ ಹಿಂದಿನಿಂದ ಕೂಡ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ನೆನಪಾಗ್ತಾ ಇತ್ತು, ಶ್ರೀನಿವಾಸ್ ಪ್ರಸಾದ್ ಹೇಳಿದ್ರು ಕೂಡ ಕಾಂಗ್ರೆಸ್ ಅಂತ ನೆನಪಾಗ್ತಾ ಇತ್ತು. ಬಹುಶಃ ಇದುವರೆಗೆ ಬೆಳೆದು ಬಂದಂತಹ ಒಂದು ಪಕ್ಷವನ್ನು ಬಿಟ್ಟಿದ್ದೆ ಅವರಿಗೆ ಮುಳುವಾಗಿ ಬಿಡ್ತಾ ಅಂತ. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಹೇಳಿದರು, ಏನು ಹೇಳಿದರೆ ಹಣ ಹಂಚಿದ್ದಾರೆ ಅಂತ. ಆ ಬಗ್ಗೆ ಚುನಾವಣಾ ಆಯೋಗ ಇದ್ದಾರೆ, ಐ ಎ ಎಸ್ ಅಧಿಕಾರಿಗಳಿದ್ದಾರೆ, ವಿಚಕ್ಷಣಾ ದಳಗಳಿದ್ದಾರೆ, ಅವರು ಅದನ್ನು ನೋಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆಯ ವಿಧಾನಸಭಾ ಉಪಚುನಾವಣೆಯಲ್ಲಿ ಇವರು ನಮ್ಮ ಉಡುಪಿಯ ಸಚಿವರು, ರಾಜ್ಯದ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಧ್ವರಾಜರವರ ಮೇಲೆ ಇವರು ಇದೇ ರೀತಿಯ ಆಪಾದನೆಗಳನ್ನು ಮಾಡಿದರು. 10 ಕೋಟಿ ರೂಪಾಯಿಯನ್ನು ದಿಗ್ಗಜಯ ನೀಡಿ ಇವರು ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದೇ ರೀತಿಯ ಸ್ವಲ್ಪ ದಿನದ ಹಿಂದೆ ಕೂಡ 100 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಖರ್ಚು ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಹೇಳಿದರು. ಒಟ್ಟು ಇದು ಹಿರಿಯರಾಗಿದ್ದ ಒಂದು ಮುಸ್ಸದ್ದಿ ಈ ರೀತಿಯ ಕ್ಷುಲ್ಲಕ ಮಾತುಗಳನ್ನು ಆಡೋದು, ಬಾಲಿಶ ಮಾತುಗಳನ್ನು ಆಡೋದು ಸರಿಯಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಗ್ಗೆ ಜನ ಫಲಿತಾಂಶ ನೀಡಿದ್ರಲ್ವ, ಅದಕ್ಕೆ ಇವತ್ತು ನಮ್ಮ ಸಜ್ಜನ ರಾಜಕಾರಣಿ ಕೋಟ್ಯಾಂತರ ರೂಪಾಯಿಯನ್ನು ತನ್ನ ಆದಾಯ ಏನು ಮಾಡ್ತಾರೆ ಅದರಲ್ಲಿ ಬ್ಯಾಂಕ್ನಲ್ಲಿ 1 ಕೋಟಿಗಟ್ಟಲೆ ಇದ್ದರೂ ಕೂಡ ಜನರಿಗೆ ಕಳೆದ ಹಲವು ವರ್ಷಗಳಿಂದ ಜನರಿಗೆ ದಾನ ಮಾಡಿ ಜನರಿಗೆ ಅವರಿಗೆ ಕಷ್ಟ ಬಂದಾಗ ಅದು ಮನೆ ಕಟ್ಟಲಿಗಿರ್ಬೋದು, ಅದು ಬೇರೆ ಬೇರೆ ರೀತಿಯ ಸಿಮೆಂಟ್ ಕೊಡೋದಿರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರ ಮಾಡಿದ ಪ್ರಮೋದ್ ಮಧ್ವರಾಜರಂತಹ ಸಜ್ಜನ ರಾಜಕಾರಣಿಯ ಮೇಲೆ ಈ ರೀತಿಯ ಶ್ರೀನಿವಾಸ್ ಪ್ರಸಾದ್ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಹೇಳುವಾಗ, ಇವರದೇ ಒಟ್ಟಿಗೆ ಸಂಸದೀಯ ಕಾರ್ಯದರ್ಶಿಯಾಗಿದ್ದಾಗ ಉತ್ತಮ ಕೆಲಸ ಮಾಡೋದಕ್ಕೆ ಇವರೇ ಶಿಫಾರಸನ್ನು ಕೊಟ್ಟದನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅವರು ಮಾಡ್ತಿರೋ ಕೆಲಸ ಇರ್ಬೋದು, ಅದು ಮೀನುಗಾರಿಕೆ ಇಲಾಖೆ ಇರ್ಬೋದು, ಕ್ರೀಡಾ ಇಲಾಖೆ ಇರ್ಬೋದು, ಅದು ಯುವಜನ ಸಬಲೀಕರಣ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಕೂಡ ಒಂದು ಸಮಗ್ರ ನೀತಿಯನ್ನು ತರುವಲ್ಲಿ ಮತ್ತು ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ಜನರ ಮನೆಬಾಗಿಲಿಗೆ ತರುವ ಸರ್ವ ಪ್ರಯತ್ನವನ್ನು ಮಾಡ್ತಕ್ಕಂಥ ಈ ರಾಜ್ಯದ ಉತ್ತಮ ಪ್ರಬುದ್ಧ ರಾಜಕಾರಣಿಯ ಮೇಲೆ ಈ ರೀತಿಯ ಪ್ರಮೋದ್ ಮಧ್ವರಾಜ ಮೇಲೆ ಈ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿದ್ದು ನಿಜವಾಗಿ ಇದೊಂದು ತುಚ್ಛ ರಾಜಕೀಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಇದರ ನಡುವೆ ಪ್ರಮೋದ್ ಮಧ್ವರಾಜರವರು ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಮಾತುಗಳಿದೆ ಅಂತಲ್ಲ, ಹೌದಾ? ಇದು ಬಿಜೆಪಿಯವರ ಹುನ್ನಾರ, ಇದೇ ರೀತಿ ಅವರು ಮಾಡೋದು. ಒಬ್ಬರು ಉತ್ತಮ ಸಚ್ಚಾರಿತ್ರ ಉತ್ತಮ ಕೆಲಸ ಮಾಡ್ತಾ ಇದ್ದರೆ ಅವರನ್ನು ನೀವು ನೋಡಿದ್ರಲ್ವ, ಈಗ ಅಂಥವರನ್ನು ಅದು ಬಿಜೆಪಿಗೆ ಬರ್ತಾರೆ ಅಂತ ಹೇಳಿ ಅವರ ಮನಸ್ಸಿನ ಸ್ಥಿತಿಯನ್ನು ಅಲ್ಲೋಲಕಲ್ಲ ಮಾಡೋದು, ಅಲ್ಲಿಯ ಕಾಂಗ್ರೆಸ್ನ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಈ ಕೆಲಸ ಕಾರ್ಯಗಳು ಬಿಜೆಪಿಯವರು ಲಾಗಾಯತ್ನಿಂದ ಮಾಡಿ ಬಂದದ್ದು. ಇವತ್ತೇನು ಹೊಸ್ತಲ್ಲ, ಅವರ ಏನು ತಳಪಾಯ ಎಲ್ಲಿಂದ ಬಂದದ್ದು, ಅವರ ಅದ ಸಂಸ್ಕೃತಿ ಅವರದ್ದು. ಹಾಗೆ ಅವರು ಕೂಡ ಮಾಡಿದ್ದಾರೆ ಇದನ್ನು, ಅಲ್ಲ ಕಾಂಗ್ರೆಸ್ ಅವರು ಮಾಡಲೇ ಇಲ್ಲ ಅಂತ ಹೇಳೋದು ಬೇಡ. ಕಾಂಗ್ರೆಸ್ನವರು ಕೂಡ ಇದ್ದ ಈ ರಾಜಕೀಯ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಇವರನ್ನು ಅವರು ದೂರುವಂಥದ್ದು, ಅವರನ್ನು ಇವರು ದೂರುವಂಥದ್ದು ಇದ್ದದ್ದೇ, ಅದೆಲ್ಲ ರಾಜಕಾರಣದಲ್ಲಿ ಇದ್ದದ್ದು, ಅದು ಹೇಳಿ. ಆದರೆ ಈಗ ದೊಡ್ಡ ವಿಪರ್ಯಾಸದ ಸಂಗತಿ ಏನು ಕೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಸೋತು ಬಿಟ್ರಲ್ಲ ಅನ್ನುವಂಥದ್ದೇ. ಅಲ್ಲ ಅವರು ನೋಡಿ, ನಾನು ಹೇಳಿದಲ್ವ ಜನರ ಮೇಲೆ ವ್ರತ ಒಂದು ಚುನಾವಣೆಯನ್ನು ಅವರು ಹೇರಿದ್ರು. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಬಹುಶಃ ಈ ಒಂದು ಚುನಾವಣೆಯನ್ನು ಅವರು ಸೋಲ್ದೇ ಇದ್ದಿದ್ರೆ ಅಥವಾ ಕಾಂಗ್ರೆಸ್ಸಿಂದ ಬಿಜೆಪಿಗೆ ಹೋಗದೇ ಇದ್ದಿದ್ರೆ ಇಷ್ಟು ಬೇಗ ಅವರು ನಿವೃತ್ತಿಯನ್ನು ಘೋಷಿಸುವಂಥ ಅವಶ್ಯಕತೆ ಇರಲಿಲ್ಲ. ಖಂಡಿತ ಇಲ್ಲ. ಅವರನ್ನೇನು ಅವರು ಉತ್ತಮವಾಗಿ ಅವರ ಏನು ಸಚಿವ ಸ್ಥಾನದ ನಿರ್ವಹಣೆಯನ್ನು ಮಾಡಿದರೆ ಇವತ್ತಿಗೂ ಅವರು ಇರ್ತಿದ್ರು ಖಂಡಿತ. ಅವರು ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳು ಸಿದ್ದರಾಮಯ್ಯರ ಮೇಲೆ ಇವರು ಮತ್ತು ವೈಯಕ್ತಿಕವಾಗಿ ತಿದ್ದುಕೊಂಡ್ರು. ಇದು ಒಂದು ರೀತಿಯ ಚಾಲೆಂಜ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅದೇ ರೀತಿ ಸಿದ್ದರಾಮಯ್ಯ ಈ ರೀತಿಯ ವೈಯಕ್ತಿಕವಾಗಿ ಈ ಚುನಾವಣೆಗಳು ಬಂತು. ಅದೇ ರೀತಿ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಬಿಜೆಪಿ ಭಾರ ಸರ್ವಸನ್ನದ್ಧವಾಗಿ ಸಜ್ಜಾಗಿ ಯಡಿಯೂರಪ್ಪ ಹೇಳಿದರು, ಏನು ಹೇಳಿದರು, ಶ್ರೀನಿವಾಸ್ ಪ್ರಸಾದ್ ಬಂದರು ನಮ್ಮ ಪಕ್ಷಕ್ಕೆ ಆನೆಬಲ ಬಂತು, ಎಸ್ ಎಂ ಕೃಷ್ಣ ಬಂದರು ಆನೆಬಲ ಬಂತು ಅಂತ. ಈಗ ಗೊತ್ತಾಯ್ತಲ್ಲ ಯಾವ ಬಲ ಬಂತು ಅಂತ ಯಡಿಯೂರಪ್ಪನಿಗೆ. ಆದರೆ ಕಳೆದ ಬಾರಿಗಿಂತಲೂ ಕೂಡ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಹೆಚ್ಚು ಮತವನ್ನು ಗಳಿಸಿದೆ, ಬಹುಶಃ ಇದನ್ನೇ ಆನೆಬಲ ಅಂತ ಹೇಳ್ಬೋದೇನೋ. ನೋಡಿ, ಇದು ಸ್ಟ್ರೈಟ್ ಫೈಟ್,
ಕಳೆದ ಬಾರಿ ಟ್ರಯಾಂಗಲ್ ಫೈಟ್ ಜನತಾದಳ ಕೂಡ ಇತ್ತು, ಆ ಮತಗಳು ಈಚೆಯೂ ಬರಬಹುದು, ಬೆಂಬಲ ಕೂಡ ಕಾಂಗ್ರೆಸ್ಗೆ ಇತ್ತು. ಅಲ್ಲ ಆ ರೀತಿಯ ಏನು ಅವರು ಏನು ಕೇಳಿದ್ರು, ಸಿದ್ದರಾಮಯ್ಯರವರು ಧನ್ಯವಾದವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೆ ಧನ್ಯವಾದವನ್ನು ಹೇಳಿಬಿಟ್ರು. ಅಲ್ಲ ಪತ್ರಿಕಾ ಪ್ರಕಟಣೆಯಲ್ಲಿ ಅದು ಇರಲಿ, ಅದು ಹೇಳಿದ ತಪ್ಪಲ್ಲನ್ನ ಹೇಳಿ ಕೇಳ್ತಾ, ಯಾಕೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ತಾನೇ ನಡೆದ 5 ರಾಜ್ಯದ ಚುನಾವಣೆಗಳಲ್ಲಿ ನೀವು ನೋಡಿರ್ಬೋದು, ಉತ್ತರ ಪ್ರದೇಶದಲ್ಲಿ ಜಾತ್ಯತೀತ ಮತಗಳ ವಿಭಜನೆ ಆದ್ದರಿಂದ ಇವತ್ತು ಅಲ್ಲಿ ಜಾತ್ಯತೀತ ಶಕ್ತಿಗಳು ಕಳೆಗುಂದುವಾಗಿ ಆಯಿತು, ಬಿ ಜೆ ಪಿ ವಿಜೃಂಭಿಸುವಾಗಿ ಆಯಿತು. ಅಂತಹ ಒಂದು ಕ್ಷಣ, ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದೆಂಬ ಉದ್ದೇಶದಿಂದ ಈ ರೀತಿಯ ಕೆಲವು ಹೊಂದಾಣಿಕೆಗಳು ಕೆಲವು ಪ್ರದೇಶಗಳಲ್ಲಿ ಆಗ್ತದೆ, ಇದೆಲ್ಲ ರಾಜಕೀಯದಲ್ಲಿ ಸಹಜ. ಇವತ್ತು ಕೋಮುವಾದಿ ಪಕ್ಷವನ್ನು ಹೊರಗಿಡಲಿಕ್ಕೆ ಕೆಲವೊಮ್ಮೆ 1 ಪ್ರೋಗ್ರಾಮ್ನಲ್ಲಿ ಹೊಂದಾಣಿಕೆಗಳು ಕೆಲವು ಪ್ರಾದೇಶಿಕ ಪಕ್ಷಗಳಿರ್ಬೋದು, ಅದು ರಾಷ್ಟ್ರೀಯ ಪಕ್ಷಗಳಿರೋದು ಮಾಡೋದು, ಇದೆಲ್ಲ ರಾಜಕೀಯದಲ್ಲಿ ಒಂದು ಸಹಜ ಪ್ರಕ್ರಿಯೆಗಳು. ಅಲ್ಲ ಸಹಜ ಪ್ರಕ್ರಿಯೆ, ಆದರೆ ಜನಾರ್ದನ್ ಬಂಡಾರ್ಕರ್ ಅವರು ತಮ್ಮಲ್ಲಿ ಈ ಒಂದು ಪ್ರಶ್ನೆ ಅನೇಕ ಯುವಜನರಿಗೆ ಕಾಡ್ತಾ ಇದೆ. ಏನಂತ ಕೇಳಿದರೆ ಈ ಬಹುಶಃ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯರವ್ರನ್ನೇ ಪರಿಗಣಿಸಿದಾಗ ವಾಚ್ ಪ್ರಕರಣ ಮತ್ತೊಂದು ಮಗದೊಂದು ಅಂತ ಹೇಳಿ ಕುಮಾರಸ್ವಾಮಿಯವರು ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯರವರ ಮೇಲೆ ವಾಗ್ವಾದವನ್ನು ಮಾಡ್ತಾನೆ ಬರೆದಿದ್ದಾರೆ. ಆದರೆ ಎಲೆಕ್ಷನ್ ಸಂದರ್ಭದಲ್ಲಿ ಇವರೆಲ್ಲ ರಾಜಕಾರಣಿಗಳು ಒಟ್ಟಾಗಿ ಬಿಡ್ತಾರಲ್ಲ, ಇದು ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಅಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಹೇಳಿದರೆ ಬಹಳ ಚಾಣಕ್ಯರು ಅವರು, ಅವರು ರಾಜಕೀಯವನ್ನು ಅರೆದು ಅರೆದು ಕುಡಿದಿದ್ದಾರೆ ದೇವೇಗೌಡರು. ಯಾವಾಗ ಯಾವ ದಾಳವನ್ನು ಉದುರಿಸಬೇಕು ಮತ್ತು ಯಾವ ರೀತಿ ಅದನ್ನು ರಾಜಕೀಯವಾಗಿ ಅದನ್ನು ಸೃಜನಾತ್ಮಕವಾಗಿ ಅದು ಧನಾತ್ಮಕವಾಗಿ ಮಾಡಲಿಕ್ಕೆ ಬಹಳ ಪ್ರಯತ್ನಗಳನ್ನು ದೇವೇಗೌಡರು ಮಾಡ್ತಾರೆ. ಅದರಲ್ಲಿ ಕೂಡ ಯಾವುದೇ ರೀತಿಯ ಒಂದು ಆಕಾಂಕ್ಷೆಗಳು ಆಸೆಗಳು ಕೂಡ ಇದರಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಿಕೆ ಇರುವುದಿಲ್ಲ, ಹೇಳುವುದಿಲ್ಲ. ಯಾಕೆ ಹೇಳಿದರೆ ಅವ್ರು ಹೇಳಿದ್ರು ಇದನ್ನು ಒಂದು ಆಟವಾಗಿ ಪರಿಗಣಿಸಿದರೆ ಕ್ಯಾಪ್ಟನ್ ದೇವೇಗೌಡರೇ, ಇದಕ್ಕೆ ಸಂಪೂರ್ಣವಾಗಿ ಯಾವ ರೀತಿ ಯಾವುದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾರಾ ಅಂತ. ಅದನ್ನು ದೇವೇಗೌಡರ ಹೇಳಿದಲ್ಲ, ಅವರು ಹಿರಿಯರು, ಮುಸದ್ದಿಗಳು, ಅದೇ ರೀತಿ ಈ ದೇಶದ ಪ್ರಧಾನಿಯಾಗಿ ಅವರು ಪೀಠವನ್ನು ಅಲಂಕರಿಸಿದವರು, ಅವರು ಕೂಡ ರಾಜಕೀಯದಲ್ಲಿ ಬಹಳ ಪಳಗಿದರು, ಹಲವು ಚುನಾವಣೆಗಳನ್ನು ನೋಡಿದರು. ನಾನು ಈ ವರ್ಷ ನಿಲ್ಲುವುದಿಲ್ಲ, ಇನ್ನೊಂದು ವರ್ಷ ನಿಲ್ಲುವುದಿಲ್ಲ ಹೇಳಿದ್ರು ಕೂಡ ಅವರು ಕೊನೆಯ ಕ್ಷಣದ ಉಸಿರಿರುವ ತನಕ ಅವರು ರಾಜಕೀಯ ಮಾಡ್ತಾರೆ ಖಂಡಿತ ದೇವೇಗೌಡ ಅಂತ ಹೇಳಿಕೆ ಬಯಸ್ತೇನೆ. ಆದ್ದರಿಂದ ಯಾವ ಸಮಯದಲ್ಲಿ ಕುಮಾರಸ್ವಾಮಿಯ ನಡೆಗಳು ಯಾವ ರೀತಿ ಇರ್ತದಂತ ಹೇಳಿಕೆ ಆಗುವುದಿಲ್ಲ. ಆ ರೀತಿಯ ನಡೆಗಳನ್ನು ಆಯಾಯ ಸಂದರ್ಭದಲ್ಲಿ ಯಾವ ನಡೆಯನ್ನು ಉರುಳಿಸಿದರೆ ಅದು ಪಕ್ಷಕ್ಕೆ ಮತ್ತು ಅವರಿಗೆ ಅದು ಹಿತವಾಗ್ತದೆ, ಅದು ಪ್ಲಸ್ ಆಗ್ತದೆ, ಅದನ್ನು ನೋಡಿ ಮಾಡಲಿಕ್ಕೆ ಅವರು ಬಹಳ ಚತುರರು ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ ಜನಾರ್ದನ್ ಬಂಡಾರ್ಕರ್ ಅವರು ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದೆ. ವೀಕ್ಷಕರ ಒಟ್ಟಾರಾಗಿ ಒಂದು ಪುಟ್ಟ ವಿರಾಮದ ಬಳಿಕ ಈ ಒಂದು ನಂಜನಗೂಡು ಅಥವಾ ಗುಂಡ್ಲುಪೇಟೆಯ ಫಲಿತಾಂಶ ಇದು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಬಹುದು ಇನ್ನು ಮುಂದೆ ಕರ್ನಾಟಕದ 2018 ಎಲೆಕ್ಷನ್ನ ಮೇಲೆ ಅನ್ನುವ ವಿಚಾರದ ಕುರಿತಾಗಿ ಕೂಡ ಜನಾರ್ದನ್ ಬಂಡಾರ್ಕರ್ ಅವರಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತೇವೆ. ಒಂದು ಪುಟ್ಟ ವಿರಾಮದ ನಂತರ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸೊ ಒಟ್ಟಾರೆಯಾಗಿ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇವತ್ತಿನ ಕೆಲವು ಪ್ರಕರಣಗಳು
ಕೆಲವು ಚಟುವಟಿಕೆಗಳು ರಾಜಕೀಯ ಅಂತ ಹೇಳಿದರೆ ಯುವಜನತೆ ದೂರ ಸರಿಯುವತ್ತ ಇವತ್ತು ಕೊಂಡು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ನಾಟಕಗಳು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರುವಂಥದ್ದು, ಮತ್ತೊಮ್ಮೆ ಉಪಚುನಾವಣೆ ಆಗುವಂಥದ್ದು, ಇವರು ಅವರ ಮೇಲೆ ದೂರ ಹಾಕುವಂಥದ್ದು, ಅವರು ಇವರ ಮೇಲೆ ದೂರ ಹಾಕುವಂಥದ್ದು, ಪಕ್ಷದ ಒಳಕೆ ಬಿರುಕು ಮೂಡುವಂಥದ್ದು, ಬಹುಶಃ ಇದೆಲ್ಲವನ್ನು ಕೂಡ ಪರಿಗಣಿಸಿದಾಗ ನಿಜಕ್ಕೂ ಕೂಡ ರಾಜಕೀಯ ಅಂದರೆ ಏನು, ರಾಜಕೀಯ ಯಾವ ರೀತಿಯಾಗಿ ಇರಬೇಕು ಅನ್ನುವುದನ್ನು ನಾವು ಅರಿತುಕೊಳ್ಳುವುದು ಬಹಳ ಉತ್ತಮವಾಗ್ತದೆ. ಸೊ ಇದೇ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸುತ್ತೇನೆ. ಅದೇ ರೀತಿಯಾಗಿ ವಿಮರ್ಶನ ಮಾಡಲಿಕ್ಕೆ ನಮ್ಮೊಂದಿಗೆ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ, ಈ ಬಾರಿಯ ಪ್ರತಿ, ಅದು ಎಸ್ಪೆಷಲಿ ಇತ್ತೀಚೆಗಿನ ಅನೇಕ ಚುನಾವಣೆಗಳಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕೂಡ ಕಲಿತುಕೊಂಡು ಬಂದಿದ್ದಾರೆ ಜನ. ಸೊ ಗೋವಾದ ಚುನಾವಣೆಯನ್ನು ಪರಿಗಣಿಸಿದಾಗ ಅದು ಸಂಪೂರ್ಣವಾಗಿ BJP ಅಂತ ಹೇಳಲಾಗ್ತಾ ಇತ್ತು, ಆದರೆ ಚೂರು ಹಿನ್ನಡೆ ಆಯಿತು. ಸೊ ಕೇವಲ ಪಾರ್ಟಿ ಮೇಲೆ ಜನರು ಯಾವತ್ತೂ ಕೂಡ ಒತ್ತು ನೀಡುವುದಿಲ್ಲ, ಪಾರ್ಟಿಯ ಮೆಂಬರ್ ಮೇಲೆ ಕೂಡ ಒತ್ತು ನೀಡ್ತಾರೆ ಅನ್ನೋದು ಗೊತ್ತಾಯಿತು. ಯಾವಾಗ ಪಾರಿಕರ್ ಅವರು ಮರಳಿ ಬಂದರೋ ಇದೀಗ ಮತ್ತೆ BJP ರಿಕವರಿ ಆಗ್ತಾ ಇದೆ. ಅದರ ಜೊತೆಯಲ್ಲೇ MP ಕೂಡ ಕಾಂಗ್ರೆಸ್ ಮತ್ತು ಅವರ ಪಕ್ಷ ಬರ್ತದೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಅಲ್ಲಿ BJP ಬಂತು. ಗುಜರಾತ್ನಲ್ಲಿ BJP ಬರ್ತದೆ, ಅಕಾಲಿದಳವನ್ನು ಸೋಲಿಸಲಿಕ್ಕೆ ಯಾರತ್ರವೂ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇತ್ತು, ಆದರೆ ಕಾಂಗ್ರೆಸ್ನ ಸಿದ್ದುವನ್ನು ನೋಡಿ ಎಲ್ಲರ ಜನರು ಮತವನ್ನು ಹಾಕಿದರು. ಸೊ ಈ ಬಾರಿಯೂ ಕೂಡ ಅದೇ ರೀತಿ, ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಆಗ್ಬೋದು ಅಂತ ತಾವು ಹೇಳ್ತೀರಾ? ಅಲ್ಲ, ಕಾಂಗ್ರೆಸ್ನ ಅಮರಿಂದರ್ ಸಿಂಗ್ ಅನ್ನು ನೋಡಿ. ಹೌದು, ಅಮರಿಂದರ್ ಸಿಂಗ್ ಈಗ ಮುಖ್ಯಮಂತ್ರಿಗಳು. ಸಿದ್ದುನ ಕೂಡ ಇಫೆಕ್ಟ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಯಾರದ್ದು ಇಫೆಕ್ಟ್ ಉಂಟು ಅಂತ ಹೇಳೋದು ನೀವು ಇಲ್ಲಿ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಬಹುಶಃ ಈಗ ಯಡಿಯೂರಪ್ಪರವರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾರನ್ನ ಮಾಡ್ತಾರೋ ಗೊತ್ತಿಲ್ಲ ಇನ್ನೂ ಸಹ, ಬಟ್ ಯಡಿಯೂರಪ್ಪರವರಿಗೆ ಮತ ಬೀಳ್ಬೋದಾ? ಅದು ಈತ ನಡುವೆ ಚಕ್ರವರ್ತಿ ಸೂಲಿಬೆಲೆಯವರು ಕೂಡ ಒಂದು ಹೇಳಿಕೆಯನ್ನು ನೀಡಿಬಿಟ್ಟಿದ್ದಾರೆ. ಏನು ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ CM ಕ್ಯಾಂಡಿಡೇಟ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ನಾಲ್ಕೈದು ಜನರ ಹೆಸರನ್ನು ನಮೂದಿಸಿದ್ದಾರೆ. ಸೊ ಓರ್ವ ಪ್ರಭಾವಿ ವಾಗ್ಮಿ ಮತ್ತು BJPಯ ಕಟ್ಟರ್ BJP ಅಂತ ಕೆಲವರು ಕರಿತಾ ಇದ್ರು ಅವರನ್ನು. ಆ ಲಿಸ್ಟಲ್ಲಿ ಯಡಿಯೂರಪ್ಪರವರೇ ಇಲ್ಲ, ಬಹಳ ವಿಪರ್ಯಾಸ. ಸೊ ಇದನ್ನೆಲ್ಲ ಪರಿಗಣಿಸಿದಾಗ ಬಹುಶಃ ಯಡಿಯೂರಪ್ಪರವರು BJP ಕ್ಯಾಂಡಿಡೇಟ್ ಆದದ್ದೇ ಎಲ್ಲೋ ಮಾರಕ ಆಗ್ಬೋದೇನು BJPಗೆ ಅಂತ. ಅಲ್ಲ, ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪರಿಗೆ ಮುಖ್ಯಮಂತ್ರಿ ಗಾದೆ ಅದು ಮರೀಚಿಕೆ ಕೂಡ ಆಗ್ಬೋದು ಇದರಲ್ಲಿ, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಇನ್ನೊಬ್ಬರು ದಾವೇದಾರ್ ಇನ್ನೊಬ್ಬರು ಇದ್ದಾರಲ್ಲ, ಅಲ್ಲಿ ಕೂಡ ಇನ್ನೊಬ್ಬ ದಾವೇದಾರ್ ಇದ್ದಾರೆ, ಈಶ್ವರಪ್ಪ ಇದ್ದಾರೆ. ಈಶ್ವರಪ್ಪ ಅಂದರೆ ಕಾರಣಕ್ಕೆ ಬೇರೆ ಬೇರೆ ಇದೆ. ಇವತ್ತು KJP ಮಾಡಿ ಆ ಪಕ್ಷಕ್ಕೆ KJP ಪಕ್ಷಕ್ಕೆ ಮಾಡುವಾಗ BJPಯನ್ನು ನಿರ್ನಾಮ ಮಾಡ್ತೇನೆ ಅಂತ ಹೇಳಿದ್ದು, ಇದೇ ಶೋಭಕ್ಕ ಅವರೊಟ್ಟಿಗೆ ಸಭೆಗಳಲ್ಲಿ ಮತ್ತು KJPಯಲ್ಲಿ ಕಾರ್ಯದರ್ಶಿಯಾಗಿ ಈ ಶೋಭಕ್ಕ ಕೂಡ ಕೆಲಸ ಮಾಡಿದರು. ಬಹುಶಃ ನಿಜಕ್ಕೂ ಕೂಡ ಯಡಿಯೂರಪ್ಪರವರಿಗೆ ಇದೊಂದು ರೀತಿ ಮರೀಚಿಕೆ, CM ಪಟ್ಟ ಅನ್ನೋದು ತಮ್ಮ. ಸೊ ಇದರ ನಡುವೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಇವತ್ತು ಈ ಗುಂಡ್ಲುಪೇಟೆ ಅಥವಾ ನಂಜನಗೂಡು ಇವೆರಡು ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ ಕುರಿತಾಗಿ ತಾವೇನು ಹೇಳ್ತೀರಾ? ನಮಸ್ತೆ, ಹೇಳಿ ಹೇಳಿ. ಗೀತಾಂಜಲಿ ಸುವರ್ಣರವರು. ನಂಜನಗೂಡು ಮತ್ತೆ ಗುಂಡ್ಲುಪೇಟೆ ಸ್ವಲ್ಪ, ಯಾಕಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಎಷ್ಟು ಕಷ್ಟಪಟ್ಟರು ಸ್ವಲ್ಪ ಕಷ್ಟನೇ. ಈ ಎರಡು ಕಡೆಯೂ ಹಣದ ಬಲ ತುಂಬಾ ಕೆಲಸ ಮಾಡಿದೆ ಅಂತ ಹೇಳ್ಬಹುದು. ಅಲ್ಲ, ಎರಡು ಕಡೆ ಅಂದ್ರೆ BJPಯಲ್ಲಿಯೂ ಕೂಡ? BJPಯಲ್ಲಿ ಎಲ್ಲಿ ಉಂಟು ಆಡಳಿತ ಇರುವಾಗ? ನಾವು ಎಲ್ಲಿಂದ ಹಣ ತರೋದು ಹೇಳಿ? ಆಡಳಿತ ಇಲ್ಲದೆ ಇರುವಾಗ ಕೇಂದ್ರ ಸರ್ಕಾರ, ನಾವು ಮಾಡಿದ ಕೆಲಸ ಕೇಂದ್ರ ಸರ್ಕಾರದ ಕೆಲಸವನ್ನು ಮಾತ್ರ ನಾವು ಹೇಳ್ಕೊಂಡ್ಬರ್ಬೇಕಲ್ವಾ? ಇದು ಏನಾಗಿದೆ ಅಂದ್ರೆ, ಹಣ ಇದ್ದಿದ್ರೆ ಹಾಗಾದ್ರೆ BJPಯಲ್ಲಿ ಕೂಡ ಮಾಡ್ತಾ ಇದ್ರು. ನಮ್ಮ ಕಾರ್ಯಕರ್ತರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ಆದ್ರೆ ನಮ್ಗಂತೂ ನಾವು ಗೆದ್ದಿದ್ದೀವಂತ ಹೇಳ್ಬೋದು. 20,000-25,000 ರೀಡಲ್ಲಿದ್ದೇವೆ ಈ ಸಲ. ಓಟನ್ನು ನಾವು ಎಕ್ಸ್ಟ್ರಾ ಓಟನ್ನೇ ತಗೊಂಡಿದ್ದೇವೆ. ನಮ್ಮ ಸಂಸದರು, ಉಡುಪಿ ಸಂಸದರಂತೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಲ್ಲ, ಬಟ್ ಗೀತಾಂಜಲಿ ಸುವರ್ಣರವರೇ ತಾವು ಶೋಭಾ ಕರಂದ್ಲಾಜೆ ಅವರಿಗೆ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು. ಖಂಡಿತವಾಗಿಯೂ. ಬಟ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ, ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಇವರಿಬ್ರು ಕೂಡ ಹೇಳಿಕೆ ನೀಡ್ತಿದ್ರು, ನಾವು ಈ ಬಾರಿ ಖಂಡಿತವಾಗಿ ಗೆದ್ದೇ ಗೆಲ್ತೇವೆ ಅಂತ ಹೇಳಿ. ಅದರ ನಡುವೆ ವ್ಯತಿರಿಕ್ತವಾಗಿರ್ತಕ್ಕಂಥ ಎರಡು ಹೇಳಿಕೆಗಳು ಏನಂತ ಕೇಳಿದ್ರೆ, ಅತ್ತ ಸಿದ್ದರಾಮಯ್ಯರವರು, ಇಲ್ಲಪ್ಪ ಇಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎಲೆಕ್ಷನ್ನ ನೀವು 2018 ಎಲೆಕ್ಷನ್ಗೆ ನೀವು ಕಮೆಂಟ್ ಮಾಡಬೇಡಿ, ಇದು ಬೇರೆ ಅದು ಬೇರೆ ಅಂತ ಹೇಳ್ತಾ ಇದ್ರು. ಆದರೆ ಯಡಿಯೂರಪ್ಪರವರು ಮಾತ್ರ ಇದರ ಫಲಿತಾಂಶ ಯಾವ ರೀತಿ ಇರ್ತದೋ ಇದರ ಮೇಲೆ 2018 ಫಲಿತಾಂಶ ಡಿಪೆಂಡ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಬಟ್ ಇದೀಗ ಈಗ ಯಡಿಯೂರಪ್ಪರವರು ಏನು ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಬಹುದು? ಯಡಿಯೂರಪ್ಪನವರು ಏನು ಹೇಳಲಿಕ್ಕೆ ಆಗೋದು ಯಾಕೆ ಗೊತ್ತಾ? ಇದು ಈ ಎರಡು ಇಲೆಕ್ಷನ್ ಹಣದ ಬಲದಿಂದವೇ ಕಾಂಗ್ರೆಸ್ ಗೆದ್ದಿದೆ ಅಂತ ನಾನು ಹೇಳ್ತೇನೆ. ಇನ್ನು ನಮ್ಗೆ ಮುಂದೆ ಬರುವ ಒಂದು ಇಲೆಕ್ಷನ್ಗೆ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಎನ್ನುವ ಒಂದು ಬುದ್ಧಿಯನ್ನು ನಾವು ಕಲ್ತ್ಕೊಂಡಿದ್ದೇವೆ. ನಿಜಕ್ಕೂ ಗೀತಾಂಜಲಿ ಸುವರ್ಣನವರು ಇವತ್ತು
ಮೈಸೂರು ಪ್ರಾಂತ್ಯದ ಅಥವಾ ಭಾರತದ ಪ್ರಜ್ಞಾವಂತ ಜನತೆ ಕೇವಲ ಹಣವನ್ನ ಪಡೆದುಕೊಂಡು ಮರ್ದ ಹಾಕ್ತಾ ಇರಂತ ತಮ್ಗೆ ಅನಿಸ್ತದ? ಹಣವನ್ನ ಪಡೆದುಕೊಂಡಿದ್ರು ಕೂಡ ಹಾಗಾದ್ರೆ ಅವ್ರಿಗೆ ಕನಿಷ್ಠ ಜ್ಞಾನ ಇಲ್ವಾ? ಇವತ್ತು ಕಳೆದ ಕೇಶವಮೂರ್ತಿ ಅವರ ಅಥವಾ ಶ್ರೀನಿವಾಸ್ ಪ್ರಸಾದ್ ಅವರ ಇವರಿಬ್ಬರಲ್ಲಿ ಯಾರು ಉತ್ತಮ ಅಂತ ಅವರು ಆಯ್ಕೆ ಮಾಡಿದ್ರು? ಡೈರೆಕ್ಟ್ ಫೈಟ್. ಈ ಒಂದು ಕಡೆ ಅಂತೂ ಜೆಡಿಎಸ್ ನ ಯಾರು ಕ್ಯಾಂಡಿಡೇಟ್ ಇರ್ಲಿಲ್ಲ, ಜೆಡಿಎಸ್ ನವರು ಕಾಂಗ್ರೆಸ್ ಗೆ ಸಪೋರ್ಟ್ ಕೊಟ್ರು. ಈ ಕಡೆಯಿಂದ ನಾವು ಒಬ್ಬಂಟಿ ಆಗ್ಬಿಟ್ಟು ಆದ್ರೂ ನಾವು ಫೈಟ್ ಕೊಟ್ಟೆವು, ನಾವು ಓಟ್ ಜಾಸ್ತಿ ತಗೊಂಡಿದ್ದೇವೆ ಈ ಸಲ. ಕಳೆದ ಬಾರಿಗಿಂತ ಈ ಬಾರಿ ಬಿಜೆಪಿಗೆ ಮತ ಹೆಚ್ಚು ನೋಡಿ. 2018 ನಾವು ಖಂಡಿತವಾಗಿಯೂ 150+ ಅನ್ನು ನಾವು ಪಡಿತೇವೆ. ಈ ಒಂದು ಈ ಇಲೆಕ್ಷನ್ ಏನ್ ನಡೆದಿದೆ ಇದೊಂದು ನಮ್ಗೆ ಪಾಠ. ನಾವು ಖಂಡಿತವಾಗಿಯೂ ಮುಂದಿನ ಚುನಾವಣೆಗೆ ಇವಾಗ ಸಿದ್ಧರಾಗಿ ತುಂಬಾ ಇನ್ನೂ ನಾವು ನಮ್ಮಿಂದ ಎಷ್ಟು ಕೆಲಸ ಆಗ್ಬೇಕು ಅದನ್ನು ಮಾಡ್ಲಿಕ್ಕೆ ನಾವು ಹೊರಡ್ತೇವೆ. ಈ ಒಂದು ಇಲೆಕ್ಷನ್ ಖಂಡಿತವಾಗಿಯೂ ನಮ್ಮ ಬಲವನ್ನು ತಗ್ಗಿಸ್ಲಿಲ್ಲ. ಈ ಸೋಲು ಅಂತೂ ನಾವು ಸೋಲು ಅಂತ ಹೇಳ್ಕೊಳ್ಳೋದೇ ಇಲ್ಲ, ಇದು ನಮ್ಗೆ ಗೆಲುವು ಅಂತಲೇ ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಓಟ್ ಜಾಸ್ತಿ ಬಿದ್ದಿದೆ, ಹಾಗೆ ಸೋಲು ಗೆಲುವಿಗೆ ಸೋಪಾನ ಅಂತ ಸಹ ಹೇಳ್ಬಹುದು. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಾವು ನಮ್ಮಿಂದಾಗುವಷ್ಟು ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಕೆಲಸ ಮಾಡಿ ಮುಖ್ಯಮಂತ್ರಿಯಾಗಿ ನಾವು ನಮ್ಮ ಯಡಿಯೂರಪ್ಪರನ್ನು ಖಂಡಿತವಾಗಿಯೂ ಕಾಣ್ತೇವೆ. ಯಾಕಂದ್ರೆ ಆ ರೈತ ನಾಯಕ ನಮ್ಮೆಲ್ಲರ ಧೀಮಂತ ನಾಯಕ ಯಡಿಯೂರಪ್ಪರನ್ನು ನಾವು ಒಂದು ಮುಖ್ಯಮಂತ್ರಿಯಾಗಿ ಕಾಣುವ ಒಂದು ಆಸೆ ಇಡೀ ರಾಜ್ಯದಲ್ಲಿದೆ. ಎಲ್ಲ ಕೋಟಿ ಕೋಟಿ ಜನರು ಖಂಡಿತ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಎಸ್ ಸರ್, ನಿಜ ಕೂಡ ಈ ಆಸೆ ನನಸಾಗ್ತದ ಇಲ್ವಾ ಅನ್ನೋದನ್ನ ನಾವು 2018 ಕಾಯ್ಬೇಕಾಗ್ತದೆ. ಎಸ್ ಸರ್, ನಿಜಕ್ಕೂ ಗೀತಾಂಜಲಿ ಸುವರ್ಣರವರೇ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ನೀವು ಚಕ್ರವರ್ತಿ ಸುಲಿಬೆಲೆ ಮುಖ್ಯಮಂತ್ರಿ ಅಂತ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಈಗ ಕೂಡ ಈಗ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿಗಳವರು ಇರ್ಬೋದು ಈಗ ನಿರ್ಧಾರ ಮಾಡಿ. ಯಾಕಂದ್ರೆ ಮೋದಿಯವರಿಗೆ ಜಾಸ್ತಿ ಪ್ರಾಯದವರನ್ನ ಮುಖ್ಯಮಂತ್ರಿ ಮಾಡೋದು ಅಥವಾ ಮಂತ್ರಿ ಮಾಡೋದು ನಾನು ಹೇಳಕ್ಕೆ ಹೋಗಿದೆ. ಯಾಕೆಂದ್ರೆ ಅದ್ವಾನಿ ಜೋಶಿಗೆ ಮುರಳಿ ಮನೋಹರ್ ಜೋಶಿಗೆಲ್ಲ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತು, ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಆದ್ದರಿಂದ ಕೂಡ ಇವರಿಗೂ ಕೊಡೋದು ಡೌಟ್ ಇರ್ಬೋದು ಅಲ್ಲ. ಒಂದು 23 ಡಿನೋಟಿಫಿಕೇಷನ್ಗೋಸ್ಕರ ಜೈಲಲ್ಲಿದ್ದ ಒಬ್ಬ ಮುಖ್ಯಮಂತ್ರಿ ಆಗಿದ್ದವ ಜೈಲಲ್ಲಿದ್ದರು ಅಂಥವ್ರನ್ನ ಒಂದು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಿದಾರಲ್ವಾ ಈ BJP ಅವರು. ಜನ ಯಾವ ರೀತಿ ಇವತ್ತು ಹಣದ ಬಲ ಇರ್ಬೋದು, ಇವತ್ತು ತೋಳು ಬಲ ಇರ್ಬೋದು, ಅದೇ ರೀತಿ ಜಾತಿಯ ಜನರ ಬಲ ಇರ್ಬೋದು, ಜಾತಿಯ ರಾಜಕಾರಣ ಇರ್ಬೋದು, ಈ ರೀತಿಯ ರಾಜಕಾರಣ ಮಾಡಿದರೆ ಜನರಿಗೆ ಯಾವ ನ್ಯಾಯ ಕೊಟ್ಟಾಗಿದೆ ಅಂತ ಪ್ರಜಾಪ್ರಭುತ್ವ ಇದು. ಅದು ನೋಡಬೇಕಲ್ವ ನಾವು ಜನ. ಸೊ ಈ ಹಿಂದೆ ಗೀತಾಂಜಲಿ ಸುವರ್ಣ ಅವರು ಹೇಳಿದಾಗೆ ಇವತ್ತು ದುಡ್ಡನ್ನು ಪಡೆದುಕೊಂಡು ಈ ರೀತಿ ಮಾಡಲಾಗ್ತಾ ಇದೆ ಮತ್ತೊಂದು ಮಗುದೊಂದು. ಸೊ ಈ ವಿಚಾರದ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡೋಣ. ಈಗಾಗಲೇ ನೀವು ಸ್ಪಷ್ಟನೆಯನ್ನು ಕೂಡ ನೀಡಿದ್ದೀರಾ ಈ ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ಇದ್ದದೆ ಅಂಥೇಳಿ. ಸೊ ಮತ್ತೋರ್ವ ಗಣ್ಯರು ನಮ್ಮೊಂದಿಗೆ ಕರೆಯಲಿದ್ದಾರೆ. ಸರ್, ಇವತ್ತಿನ ಫಲಿತಾಂಶದ ಕುರಿತಾಗಿ ತಾವೇನು ಹೇಳ್ತೀರಾ? ಹಲೋ, ಮೊನ್ನೆಯ ಫಲಿತಾಂಶದ ಕುರಿತಾಗಿ ತಾವೇನು ಹೇಳ್ತೀರಾ? ಅಲ್ಲ ನೋಡಿ, ಒಮ್ಮೆ ಹೋದ್ರೆ ಗಡಿಬಿಡಿ ಏನಿಲ್ಲ. ಅದ ಮೊದಲೇ ಕಾಂಗ್ರೆಸ್ ಏರಿಯಾ ಅದು. ನಮ್ಗೆ ಬಂದ್ರೆ ಅದೊಂದು ಲಾಭಾಂಶ, ಒಂದು ಬೋನಸ್ ಬಂದ ಹಾಗೆ ಆಗ್ತಿತ್ತು. ಆದ್ರೆ ಇದು ನಮ್ಗೆ ದೊಡ್ಡ ಸಂಗತಿಯ ಚುನಾವಣೆ ಅಲ್ಲ. ಯಡಿಯೂರಪ್ಪರು ರೈತ ನಾಯಕರು ಮತ್ತೆ ಕಷ್ಟ ಕಾಲದಲ್ಲಿ ಎಲ್ರಿಗೂ ನೆರವಾಗುವಂತ ವ್ಯಕ್ತಿಗಳು, ಜನಗಳು ಅವರ ನಂಬಿಕೆ ಹೇಳಿದ್ದಾರೆ ಅವರನ್ನು. ಅದರಿಂದ ಮುಂದಿನ ಚುನಾವಣೆ 2018 ಖಂಡಿತ ಅವರು ಗೆಲ್ತಾರೆ ಅಂತ ನಮ್ಗೆ ಒಂದು ವಿಶ್ವಾಸ ಉಂಟು ಸರ್. ಬಟ್ ಯಡಿಯೂರಪ್ಪರವ್ರು ರೈತ ನಾಯಕರ ಕೈಯನ್ನ ರೈತರು ಬಿಟ್ಬಿಟ್ರಲ್ಲ, ಮೈಸೂರು ಪ್ರಾಂತದಲ್ಲಿ ಹೆಚ್ಚಾಗಿರುವುದೇ ರೈತರು. ಹೌದು, ಅಲ್ಲಲ್ಲ, ಅದು 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 ಮೊದಲೇ ಕಾಂಗ್ರೆಸ್ ಏರಿಯಾ. ಮತ್ತೆ ಮೊದ್ಲೇ ಕಾಂಗ್ರೆಸ್ ನಿಮ್ ಗೊತ್ತುಂಟಲ್ಲ, ಮೊನ್ನೆ ನೋಡಿ ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ಸುರಿದಿದ್ದಾರೆ. ರಾಜ್ಯ ಸರ್ಕಾರವೇ ಬಂದು ಅಲ್ಲಿ ನಿಂತಿದೆ. ಈಗ ಮುಂದೆ 2018 ಉಂಟು, ಇನ್ನು ಈಗ ಏನೇ ಆಗ್ಲಿ ಇನ್ನು ಅಮಿತ್ ಶಾ ಅವರ ಬಂದ ಮೇಲೆ ಎಲ್ಲ ವ್ಯವಸ್ಥೆ ಸರಿಯಾಗ್ತದೆ. BJP 150 ಸ್ಥಾನ ಖಂಡಿತ ಪಡೀತದೆ ಎಂಬ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗಳಿಗಾಗಿ. ಸೊ ಇನ್ನೂ ಕೂಡ ವಿಶ್ವಾಸ ಇದೆ ಅಂತ. ಬಟ್ ತಮಗೆ ಇದನ್ನು ನೋಡಿದಾಗ, ಸೊ ಅದಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ತಾವು ಅನೇಕ ಇಂತಹ ಅನೇಕ ಚುನಾವಣೆಗಳನ್ನು ನೋಡಿದ್ದೀರಾ, ಸೊ ಈ ಚುನಾವಣೆ ಅದಕ್ಕೆ ಎಫೆಕ್ಟ್ ಆಗ್ತದೋ ಇಲ್ವೋ?
ತಮ್ಮ ಪ್ರಕಾರ ಈ 2018 ಎಲೆಕ್ಷನ್ ಗೆ ಈ ಚುನಾವಣೆ ಎಫೆಕ್ಟ್ ಆಗ್ತದೋ ಇಲ್ವೋ? ಇವತ್ತು ನಾವು ಕಳೆದ ಈಗ 4 ವರ್ಷ ಆಗ್ತದೆ May 13ಕ್ಕೆ ಈ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಜನರಿಗೆ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅದು ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಮೈತ್ರಿ ಯೋಜನೆ ಇರ್ಬೋದು, 10 ಹಲವು ಯೋಜನೆಗಳನ್ನು ಇವತ್ತು RTAಯಲ್ಲಿ ಮಕ್ಕಳಿಗೆ ಶಾಲೆಗೆ ಸೇರಿಸೋದು ಇರ್ಬೋದು, ಅದು ವಾಜಪೇಯಿ ವಸತಿ ಯೋಜನೆ ಇರ್ಬೋದು, ಬಸವ ವಸತಿ ಯೋಜನೆ ಇರ್ಬೋದು, 10 ಹಲವು ಯೋಜನೆಗಳು ಅಷ್ಟೇ ಅಲ್ಲ, ಇವತ್ತು ಉನ್ನತ ಶಿಕ್ಷಣಕ್ಕೆ ಲ್ಯಾಪ್ಟಾಪ್ ಕೊಡ್ಲಿಕ್ಕೆ ಇರ್ಬೋದು, ಇವತ್ತು SC ST ಇವರಿಗೆ 24.10% ನಿಧಿಯನ್ನು ಮೀಸಲಿಡೋದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಜನರಿಗೆ ಇವತ್ತು ಮುಟ್ಟಿದ್ದರಿಂದಲೇ ನಾವು 2 ಚುನಾವಣೆಯಲ್ಲಿ ಇವತ್ತು ವಿನ್ ಆಗಲಿಕ್ಕೆ ಆಯಿತು ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಅನಂತಕುಮಾರ್ ಅವರು ಏನು ಹೇಳಿದರು, ಈ 2 ವಿಧಾನಸಭಾ ಚುನಾವಣೆ ಆದ ಕೂಡಲೇ ಈ ಸರ್ಕಾರ ಬೀಳ್ತದೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬೀಳ್ತದೆ ಅಂತ ಹೇಳಿದರು. ಇಷ್ಟು ಇನ್ನಷ್ಟು ಸುದೃಢವಾಗಿದೆ ಅಂತ ನಾನು ಅನಂತಕುಮಾರ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ವಿ ಸೋಮಣ್ಣ ಹೇಳಿದರು 20,000ಕ್ಕೂ ಅಧಿಕ ಮತದಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ ಶ್ರೀನಿವಾಸ್ ಪ್ರಸಾದ್, ಇಲ್ಲದಿದ್ದರೆ ನಾನು ಉಪಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಅಂತೆ. ಅದೇ ರೀತಿ ಶೋಭಾ ಕಿರಣ್ ಲಾಜು ಅವರು ಕೂಡ ಹೇಳಿದರು, ಎರಡೂ ಚುನಾವಣೆಯಲ್ಲಿ ನಾವು ಗೆದ್ದು ಇದು ದಿಕ್ಸೂಚಿ ಅಂತ ಹೇಳಿದರು. ಈಗ ಯಾವ ಸೂಚಿ ಅಂತ ಅವರತ್ತವೇ ಕೇಳಬೇಕಾಗಿದೆ ನಾಯಕರುಗಳು. ಅವರೇ ಹೇಳಿಕೆ ನೀಡ್ತಾ ಇದ್ದಾರಲ್ಲ, ಇದು ದಿಕ್ಸೂಚಿ ಅಲ್ಲ, ಇದು ಕೇವಲ ಹಣದ ಬಲದಿಂದ ಮಾತ್ರ ಅವ್ರು ಗೆದ್ದಿದ್ದಾರೆ ಹಾಗಂತ ಹೇಳಿ. ಬಟ್ 2018 ನಾವು ಖಂಡಿತವಾಗಿ ಗೆಲ್ತೇವೆ, ಇದರಿಂದ ಕೆಲವು ಪಾಠಗಳನ್ನು ಕಲ್ತಿದ್ದೇವೆ. ಅದರಲ್ಲಿ ಎಸ್ಪೆಷಲಿ ಈ ಬಾರಿ ಮತಗಳ ಸಂಖ್ಯೆ ಇವತ್ತು ಹೆಚ್ಚಾಗಿ ಬಂದಿದೆ ಬಿ ಜೆ ಪಿಗೆ, ಕಳೆದ ಬಾರಿ ಹೋಲಿಸಿದಾಗಲಿಕ್ಕಿಂತ ಈ ಬಾರಿ ಮತಗಳ ಸಂಖ್ಯೆ ಹೆಚ್ಚು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಇವ ಹಣದ ಬಲದಲ್ಲಿ ವಿನ್ ಆಯ್ತು ಅಂತ ಹೇಳ್ತಾರೆ, ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹಣದ ಬಲದಲ್ಲಿ ಬಿ ಜೆ ಪಿ ವಿನ್ ಆಯ್ತಾ? ಅದೇ ರೀತಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಏನು ಹಣದ ಬಲದಲ್ಲಿ ವಿನ್ ಆಯ್ತಾ? ಅಷ್ಟೇ ಅಲ್ಲ, ಮಣಿಪುರದಲ್ಲಿ ಹಾಗೂ ಗೋವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ನ ಸದಸ್ಯರಿದ್ದರೂ ಕೂಡ ಬಿ ಜೆ ಪಿಯಲ್ಲಿ ಆಡಳಿತ ಇವತ್ತು ಮಾಡ್ತಾ ಇದೆ ಅಲ್ವಾ, ಕೆಲವರನ್ನೆಲ್ಲ ಪಕ್ಷಾಂತರ ಮಾಡಿಸಿ ತೆಗೆದುಕೊಂಡು ಇದೆಲ್ಲ ಏನನ್ನು ನಾನೇನು ಹೇಳಿಕ್ಕೆ ಹೋಗೋದಿಲ್ಲ, ಜನ ಇದರ ಇತ್ಯರ್ಥವನ್ನು ಜನ ಮಾಡಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೆಲ್ಲ ಏನು ತೋರಿಸಿದೆ ಅಂತ, ಇವತ್ತು ಬಿ ಜೆ ಪಿ ವಿನ್ ಆದರೆ ಅದು ಜನರ ಬಹುಮತದಿಂದ ವಿನ್ ಆಯಿತು, ಜನಪರ ಕಾರ್ಯಕ್ರಮಗಳಿಗೆ. ಕಾಂಗ್ರೆಸ್ ವಿನ್ ಆದರೆ ಹಣದ ಬಲದಿಂದ ವಿನ್ ಆಯಿತು. ಈ ರೀತಿಯ ದ್ವಂದ್ವ ನೀತಿ ಇದು ಬಿ ಜೆ ಪಿಯ ಲಾಗಾಯತ್ನಿಂದ ಇತ್ತು. ಇವತ್ತು ಪ್ರಾರಂಭದಲ್ಲಿ ಏನು ಹೇಳಿದರು, ಇದು 150 ಸ್ಥಾನಗಳನ್ನು ಮುಂದಿನ 2018 ಚುನಾವಣೆಯಲ್ಲಿ ಹೀಗೆ ಯಡಿಯೂರಪ್ಪ ತೋರಿಸೋದು, 2018 ಚುನಾವಣೆ ಬರಲಿಕ್ಕೆ ಇದು ದಿಕ್ಸೂಚಿ ಅಂತ ರೋಡಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಬೊಬ್ಬೆ ಹಾಕಿದ್ರಲ್ಲ ಯಡಿಯೂರಪ್ಪ ಮತ್ತು ಶೋಭಕ್ಕ, ಏನಾಯಿತು? ಇದರ ನಡುವೆ ಜನಾರ್ದನ್ ಭಂಡಾರ್ಕರ್ ಅವರು ಈ ರಾಜಕೀಯವನ್ನು ಹೊರತುಪಡಿಸಿ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈ ಪ್ರತಿ ಬಾರಿ ಕೂಡ ರಾಜಕೀಯದ ಸಂದರ್ಭದಲ್ಲಿ, ರಾಜಕೀಯ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಒಂದು ಸೋತ ಪಕ್ಷ ಅವರು ಅದೇ ಕಾರಣಕ್ಕಾಗಿ ಗೆದ್ದರು, ಹಣಬಲದಿಂದ ಗೆದ್ದರು, ಮತ್ತೊಂದು ಮಿಷನ್ ಸರಿ ಇಲ್ಲದೆ ಗೆದ್ದರು, ಮತ್ತೊಂದು ಮಗದೊಂದು ಅಂತ ಹೇಳುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇದು ಯಾವುದೇ ರಾಜಕೀಯ ಪಕ್ಷಗಳು ಇರ್ಬೋದು, ಈ ರೀತಿಯ ಒಂದು ಆಪಾದನೆ ಮಾಡೋದು ಕ್ಷುಲ್ಲಕ, ಇದು ರಾಜಕೀಯದಲ್ಲಿ ಇದು ಲಾಗತ್ತಿಂದ ಇವತ್ತು ನಡ್ಕೊಂಡು ಬಂದಿದೆ, ಅದು ಇದು ತಪ್ಪೋದು. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರು ಕುರಿಗಳಲ್ಲ, ಅವರು ತನ್ನ ಆಶೆ ಆಕಾಂಕ್ಷೆಗಳನ್ನು, ತಮ್ಮ ಏನು ಕರ್ತವ್ಯ ಜವಾಬ್ದಾರಿಯನ್ನು, ತಮ್ಮ ಹಲವು ನಿರೀಕ್ಷೆಗಳನ್ನು, ಆಶೋತ್ತರಗಳನ್ನು ಈ ಪ್ರತಿನಿಧಿ ಮೇಲೆ ಇಟ್ಟು ಅವನನ್ನು ಸಂಸತ್ತಿಗೋ ವಿಧಾನಸಭೆಗೂ ಕಳಿಸ್ತಾರೆ ಜನ. ಜನರ ಮತ ಅಮೂಲ್ಯ, ಆತನ ಸೇವಕನಾಗಿರಬೇಕು ವಿನಃ ಆತನನ್ನು ಏನು ಪ್ರಭುತ್ವ ಏನು ಜನ ಕೊಟ್ಟರೂ ಕೂಡ ಇವನ ಆಳ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಆತನ ಚಾಕರಿ ಮಾಡುವ, ಆತನ ಸೇವೆ ಮಾಡುವ ಇರಬೇಕು. ಇವತ್ತು ನೋಡಿ ಗೀತಾ ಮಹಾದೇವ ಪ್ರಸಾದ್ ವಿನ್ನಾದ್ಕೊಳ್ಳಿ ಏನು ಹೇಳಿದರು, ಇವತ್ತು 500 ಕೋಟಿ ರೂಪಾಯಿ ಏನು ಕೆರೆಗಳಿಗೆ ಜಲಪೂರ್ಣ ಮಾಡೋ ಕೆಲಸ ಕಾರ್ಯಗಳನ್ನು ನಾನು ತ್ವರಿತವಾಗಿ ಕೈಗೆತ್ತಿಕೊಳ್ತೇನೆ ಅಂತೆ. ಇದು ಬೇಕಾದದ್ದು. ಸೊ ನಿಜ ಕೂಡ ಜನರು ಈ ಇಂತಹ ಮಾತುಗಳನ್ನು ಕೇಳುವುದಿಲ್ಲ ಅಂತ. ಸೊ ರುಕ್ಮದೇವರು ನೇರ ಸಂಪರ್ಕ ಭವಿಷ್ಯ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ಇದರ ಕುರಿತಾಗಿ ನಿಜ ಕೂಡ ಇದರ ನಡುವೆ ಪ್ರತಾಪ್ ಸಿಂಹರವರ ಒಂದು ಹೇಳಿಕೆ, ಪ್ರತಾಪ್ ಸಿಂಹರವರ ಹೇಳಿಕೆ ಗೀತಾರವ್ರನ್ನ ಗೆಲ್ಸಿಬಿಡ್ತಾ ಹೇಗೆ? ಪ್ರತಾಪ್ ಸಿಂಹರವರು ಸಂಸದರಾಗಿ ಅಷ್ಟೇ ಅಲ್ಲ, ನುರಿತ ಅಂಕಣಕಾರರಾಗಿ ಲೋಕಕ್ಕೆ ಏನು ತನ್ನ ಒಂದು ಸಂದೇಶ, ಬಹಳ ಸಣ್ಣ ವಯಸ್ಸಿಂದ ಅಂಕಣಗಳನ್ನು ಬರಿತಾ ಅಷ್ಟೇ ಅಲ್ಲ, ಲೋಕಕ್ಕೆ ಅವರು ಬೆತ್ತಲೆ ಜಗತ್ತಿನ ಕರ್ತೃಗಳು, ಅವರು ಅನೇಕ ಸಂಚಿಕೆಗಳನ್ನು ಬೆತ್ತಲೆ ಜಗತ್ತು ಬಹಳಷ್ಟು ಜನರಿಗೆ ಉಪದೇಶಗಳನ್ನು ಕೊಡುವವರು. ಈ ರೀತಿಯ
ಒಂದು ವಿಧವೆ ಮಹಿಳೆಗೆ ಈ ರೀತಿಯ ಮಾತನಾಡೋದು, ಇವತ್ತು ಅವರಿಗೆ ಯಾವ ರೀತಿಯ ಸಂಸ್ಕೃತಿಯನ್ನು ಅವರ ಪಕ್ಷ ಮತ್ತು ಅವರು ಬೆಳೆದ ಸಂಘ ಸಂಸ್ಥೆಗಳಲ್ಲಿ ಕಲಿಸಿದೆ ಅಂತ ಇದು ತೋರಿಸ್ತದೆ. ಇವತ್ತು ಧರ್ಮ ಹಾಗೂ ನಾವೇನು ಒಂದು ಫಾಲೋ ಮಾಡಿದ ಜಾತಿ ಇರ್ಬೋದು, ದೇವರಿರ್ಬೋದು, ಇದೆಲ್ಲವೂ ಕೂಡ ಒಂದು ನಂಬಿಕೆ ವಿಶ್ವಾಸದಲ್ಲಿ ನಡೀತದೆ. ಇವತ್ತು ಕೆಲವು ಕೆಲಸ ಕಾರ್ಯಗಳು, ಇವತ್ತು ಏನು ಆ ಥರ ಮಹದೇವಪ್ರಸಾದ್ರು ತೀರ್ಕೊಂಡ್ರು, ಮೂರೇ ದಿವಸದಲ್ಲಿ ಏನೋ ಒಂದು ಆ ಕಾರ್ಯಕ್ರಮಗಳು ಇದೆ, ನಮ್ಮಲ್ಲಿ ಕೂಡ ಕೆಲವು ಕಾರ್ಯಕ್ರಮ ಇರುತ್ತದೆ. ಅದೇನು ತುಪ್ಪ ಮತ್ತು ಏನೋ ಒಂದು ಕಾರ್ಯಕ್ರಮ ಅಂದಂಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಅದು ಆ ರೀತಿಯ ಒಂದು ಅವಹೇಳನ ಮಾಡಿ ಅದು ಕೂಡ ಭಾರತೀಯ ಜನತಾ ಪಕ್ಷದವರು, ಅದಕ್ಕಂದರೆ ಅವರಂದರೆ ಸಂಸ್ಕೃತಿ ಸುಸಂಸ್ಕೃತರು, RSSನ ಒಂದು ಸಂಸ್ಕೃತಿಯಿಂದ ಬಂದವರಲ್ವಾ ಅವರು, ಮಹಿಳೆಯರನ್ನು ಮಾತೆಯರು ಭಗಿನಿಯರಂತ ಸಂಬೋಧಿಸುವವರು ಈ ರೀತಿಯ ಕ್ಷುಲ್ಲಕವಾಗಿ ಮಹಿಳೆಯನ್ನು ಬಹಳ ತುಚ್ಛವಾಗಿ ಮಾತನಾಡಿದ ಪ್ರತಾಪ್ ಸಿಂಹರ ಈ ಒಂದು ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಈ ರೀತಿ ಮುಂದೆಂದು ಯಾರು ಮಾತನಾಡಬಾರ್ದು ಅಂತ ನನ್ನ ಕೇಳಿಕೆ ನಾನು ನಿವೇದನೆ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಸೊ ಇವತ್ತು ಬಹಳಷ್ಟು ಜನ ಇದು ನೋಡ್ತಾ ಇದ್ದಾರೆ. ಒಬ್ಬರು ಜವಾಬ್ದಾರಿ ಇತ್ತು ಸಂಸತ್ ಸದಸ್ಯರು ಅಷ್ಟೇ ಅಲ್ಲ, ಒಂದು ಹಲವು ವರ್ಷಗಳಿಂದ ಒಂದು ಉತ್ತಮ ಅಂಕಣಕಾರನಾಗಿ ಜನ ನೋಡ್ತಾ ಇರುವವರು ಈ ರೀತಿಯ ಮಾತುಗಳನ್ನು ಹೇಳಿಕೆ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಪ್ರತಾಪ್ ಸಿಂಹರವರು ಮೈಸೂರಲ್ಲಿ ನಿಲ್ತಾರೋ ಇಲ್ವೋ ಅನ್ನುವವರೆಗೆ ಕೂಡ ಬಂದುಬಿಟ್ಟಿದೆ. ಸೊ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸುತ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ನಿಜಕ್ಕೂ ಕೂಡ ಇವತ್ತಿನ ರಾಜಕೀಯ ಎತ್ತಸ ಆಗ್ತಾ ಇದೆ, ಯಾವ ರೀತಿಯಾಗಿ ಆಗ್ತಾ ಇದೆ, ಅಥವಾ ಬಹುಶಃ ಕಾಂಗ್ರೆಸ್ ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದೆಯೇನೋ. ನಿಜಕ್ಕೂ ಕೂಡ ಇವೆಲ್ಲವನ್ನು ತೆಗೆದಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ರಾಜಕೀಯದ ಅವಶ್ಯಕತೆ ಇವತ್ತು ಎಲ್ಲರಿಗೆ ಇದೆ ಅಂತ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಬಾರಿಯ ಈ ಎಲೆಕ್ಷನ್ ಈ ಗುದ್ದಾಟಗಳನ್ನೆಲ್ಲ ನೋಡಿದಾಗ ಯುವ ಜನತೆ ಒಲವನ್ನು ನೀಡಬಹುದು ಅಂತ ತಮ್ಗೆ ಅನ್ನಿಸ್ತದ? ಖಂಡಿತ ಯುವಜನ ಕಾಂಗ್ರೆಸ್ಸಿಗೆ ಒಲವನ್ನು ಖಂಡಿತ ನೀಡುತ್ತೆ. ಕೇಳಿದರೆ ನಮ್ಮದು ಏನಾಗಿದೆ ಹೇಳಿದರೆ, ಕಾಂಗ್ರೆಸ್ ಇದು ನಾವು ಕೆಲಸವನ್ನು ಮಾಡ್ತೇವೆ, ಆದರೆ ಅದನ್ನು ಜನರಲ್ಲಿ ಹೇಳ್ಕೊಡ್ಲಿಕ್ಕೆ ಗೊತ್ತಿಲ್ಲ. ಈಗ ನಾವೇ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮಿಂದ ಆದಷ್ಟು ಜನರಿಗೆ ಸಹಾಯ ಮಾಡ್ತೇವೆ, ಅದು ಹೇಳಿಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ. ಏನು ಹೇಳಿದರೆ ನಮ್ಮ ರಕ್ತದಲ್ಲಿ ಅದು ರಕ್ತಗತವಾಗಿವೆ. ನಾವು ಸಣ್ಣದರಲ್ಲಿ ಒಂದು ಪಕ್ಷದಲ್ಲಿ ಇರುವುದರಿಂದ ಇದೆಲ್ಲ ಕೂಡ ಆಗಿದೆ. ಆದ್ದರಿಂದ ಯುವಕರಿಗೆ ಈ ಏನು ಮಾಡಿದೆ, ನಮ್ಮ ನಾಯಕರುಗಳು ಏನು ಮಾಡಿದೆ ಅದನ್ನು ನಾವು ಅವರ ಗಮನಕ್ಕೆ ತಂದರೆ ಮುಂದಿನ ದಿನಗಳಲ್ಲಿ ಏನು ಯುವಕರಿಗೆ ಮಾಡ್ತದೆ ಆಗ ಹೇಳಿದರೆ ಖಂಡಿತ ಯುವಕರು ದೊಡ್ಡ ವಿಪರ್ಯಾಸ ಏನು ಅಂತ ಕೇಳಿದರೆ, ಯುವಕರು ವಿಮರ್ಶೆಯನ್ನು ಮಾಡೋದ್ರ ಬದಲಿಗೆ ಯಾವುದಾದ್ರೂ ಒಂದು ಪಾರ್ಟಿಯ ಬದಿಗೆ ವಾಲ್ತಾ ಇದ್ದಾರೆ. ಇವತ್ತು ಫೇಸ್ಬುಕ್ಗಳಲ್ಲಿ ಗ್ರೂಪ್ಗಳಲ್ಲಿ ನೋಡಿದ್ರೆ ಬಹುಶಃ ರಾಹುಲ್ ಗಾಂಧಿಯ ಟೀಕೆಗಳು ತುಂಬ ಆಗ್ತಾ ಇದೆ, ಅದ್ರ ಜೊತೆಯಲ್ಲಿ ಮೋದಿಯ ಟೀಕೆಗಳು ಕೂಡ ಆಗ್ತಾ ಇದೆ. ಅದರ ಬದಲಿಗೆ ಯುವಕರು ಯಾವುದಾದ್ರೂ ಒಂದೇ ಪಕ್ಷಕ್ಕೆ ಸಪೋರ್ಟ್ ಮಾಡೋದ್ರ ಬದಲಿಗೆ ಎರಡನ್ನೂ ಕೂಡ ತುಲನೆ ಯಾಕೆ ಮಾಡಿ ನೋಡೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಇವತ್ತು ಏನಾಗ್ತದೆ ಏನು ಹೇಳಿದೆ ರಾಜಕೀಯದಲ್ಲಿ, ಇವತ್ತು ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನು ತೋರಿಸಿಕೊಂಡು BJP ಅವರು ಬೇರೆ ಬೇರೆ ರೀತಿಯ ಮುಖಗಳಿಂದ, ಅದು ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಬೇಕಾದಷ್ಟು ಈ ದೇಶ ಸೂಲಿಬಲೆ ಅಂತವರಿದ್ದಾರೆ, ಪ್ರತಾಪ್ ಸಿಂಹರು ಅಂತಿದ್ದಾರೆ, ಅವರಿಂದ ಜನರ ಮನಸ್ಸಿಗೆ ಈ ದೇಶ ಹಿಂದೂ ದೇಶವಾಗಬೇಕು, ಬೇರೆ ಇಲ್ಲಿ ರೂಲ್ ಮಾಡಬಾರ್ದು, ಇದು ಹಿಂದುವೇ ದೇಶ, ಈ ರೀತಿಯ ಇದನ್ನು ಎಳವೆಯಲ್ಲಿ ಮಕ್ಕಳಿಗೆ ಶಾಲಾ ದಿನಗಳಲ್ಲಿ ಹೆಚ್ಚೆಚ್ಚು ಹಾಕೋದ್ರಿಂದ ಅವರನ್ನು ಹೆಚ್ಚೆಚ್ಚು ಸಂಘದ
ಕೆಲಸ ಕಾರ್ಯಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ಯುವಕರಲ್ಲಿ ಈ ದೇಶದಲ್ಲಿ ಬಿ ಜೆ ಪಿ ಮಾತ್ರ ಹಿಂದೂಗಳಿಗೆ ಸಹಕಾರ ಕೊಡುವ ಪಕ್ಷ, ಕಾಂಗ್ರೆಸ್ ಮುಸ್ಲಿಮರ ಪರ ಪಕ್ಷ, ಆ ರೀತಿಯ ಭಾವನೆಗಳನ್ನು ಬಿ ಜೆ ಪಿ ಎಳೆಬೇಲೆ ಯುವಕರ ಮೇಲೆ ಕಳೆದ ಕೆಲವು ದಶಕಗಳಿಂದ ಹಾಕಿದ್ದರಿಂದ ಈ ರೀತಿಯ ಪರಿಣಾಮಗಳು ಯುವಕರಲ್ಲಿ ಆಗಿರ್ಬೋದು ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮದು ಕೂಡ ವೈಫಲ್ಯಗಳು ಇವೆ. ನಾವು ಕೂಡ ನಮ್ಮ ನಾಯಕರುಗಳ ಬಗ್ಗೆ ಕಾಂಗ್ರೆಸ್ ಏನು ಮಾಡಿದೆ ಅಂತ ನಾವು ಹೇಳಿಕೆ ಹಾಗಾದರೆ ಕಾಂಗ್ರೆಸ್ ಏನು ಮಾಡಲಿಲ್ವಾ? ಇವತ್ತು 60 ವರ್ಷಗಳಲ್ಲಿ ಏನು ಮಾಡಿದ್ದು ಕೇಳ್ತಾರೆ. ಎಸ್ ಎಂ ಕೃಷ್ಣಾರವರನ್ನೇ ಇವರು ಬಿ ಜೆ ಪಿಗೆ ತೆಗೆದುಕೊಳ್ತಾ ಇದ್ದಾರೆ. ಏನಾಯಿತು ಎಸ್ ಎಂ ಕೃಷ್ಣ ಬಂದು? ಎಸ್ ಎಂ ಕೃಷ್ಣಾರವರು 46 ವರ್ಷಗಳ ಕಾಲ ಎಲ್ಲ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಬಿ ಜೆ ಪಿ ಏನು ಮಾಡಲಿಲ್ವಾ? ಬಿಜೆಪಿ ಏನು ಮಾಡಲಿಲ್ಲ. ಅಲ್ಲ, ನಾನು ಏನು ಮಾಡಲಂತ ಹೇಳೋದಿಲ್ಲ. ಈ ದೇಶದಲ್ಲಿ ವಾಜಪೇಯಿಯವರು ಕೂಡ ಒಂದು 6 ವರ್ಷ ಅಧಿಕಾರವನ್ನು ಚಲಾಯಿಸಿದರು. ಆಗ ಕೂಡ ಅವರು ಉತ್ತಮ ಆಡಳಿತವನ್ನು ನಾನು ನೀಡಲಿಲ್ಲಂತೆ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಅಲ್ಲಿ ಉತ್ತಮರು ಇದ್ದಾರಂತ ನಾನು ಹೇಳೋದಿಲ್ಲ. ವಾಜಪೇಯಿಯವರು ಅದರಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ನನಗೆ ತಿಳಿದಿದೆ 2001ರಲ್ಲಿ ಏನು ಗುಜರಾತ್ನಲ್ಲಿ ಗೋಧ್ರಾ ಘಟನೆಗಳು ನಡೆದಾಗ ಕೂಡ ನರೇಂದ್ರ ಮೋದಿಯವರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಏನು ಅಲ್ಲಿ ಹತ್ಯಾಕಾಂಡಗಳು ನಡೀತಾ ಮಾರಣ ಹೋಮ ಜನರದ್ದು ಆಗ್ತಾ ಇರುವಾಗ ಅವರು ಒಂದು ಮಾತನ್ನು ಹೇಳಿದನ್ನು ನಾನು ನೆನಪಿಸ್ತಾ ಇದ್ದೇನೆ. ನೀನು ರಾಜ್ಯ ಧರ್ಮವನ್ನು ಪಾಲಿಸುವ ಅಂತ ಹೇಳಿದನ್ನು ವಾಜಪೇಯಿ ನೇರವಾಗಿ ಅದೇ ವೇದಿಕೆಯಲ್ಲಿ ಮಾತಾಡಿದನ್ನು ಇದು ಪಕ್ಕದಲ್ಲಿ ಕುಳಿಸಿಕೊಂಡು ನರೇಂದ್ರ ಮೋದಿ ಅವರನ್ನು ಪಕ್ಕದಲ್ಲಿ ಕುಳಿಸಿಕೊಂಡು ನೀವು ಇದು ಮಾತಾಡುವಾಗ ನನಗೆ ಅದೀಗ ನೆನಪು ಬಂತು. ನಾನು ಅದನ್ನು ಹೇಳಬೇಕಂತ ಇಲ್ಲಿ ಬಂದವನಲ್ಲ, ಇದು ಮಾತುಗಳು ನೀವು ಮಾತಾಡುವಾಗ ಇದು ಬಂತು ಅಂದರೆ ಸತ್ಯ ವಿಷಯಗಳನ್ನು ಕೆಲವು ಹೇಳಬೇಕು. ಅದು ಇಂದಿರಾ ಗಾಂಧಿ ಇರ್ಬೋದು, ಅದು ರಾಜೀವ್ ಗಾಂಧಿ ಇರ್ಬೋದು, 10 ಹಲವು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರಿಂದಲೇ ಇವತ್ತು ಕಾಂಗ್ರೆಸ್ ಇಷ್ಟು ಬೆಳೆದು ಬಂದಿದೆ. ಆ ಬಗ್ಗೆ ಅವರು ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಫೇಸ್ಬುಕ್ ನೀವು ಹೇಳಿದ್ರಿ, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಏನೋ ಒಂದು ಊಹಾತ್ಮಕವಾದ ಒಂದು ವ್ಯೂಹಾತ್ಮಕವಾದ ಏನು ಒಂದು ಗುಂಪುಗಳು, ಕೆಲವೇ ಕೆಲವು ಗುಂಪುಗಳು, ಜನರ ಗುಂಪುಗಳು ಒಂದೇ ವಿಷಯಗಳನ್ನು ಇದೊಂದು ಸತ್ಯ ವಿಷಯ ನೈಜ ವಿಷಯದಂತೆ ಅದರಲ್ಲಿ ತೋರ್ಪಡಿಸ್ತಾರೆ. ಆ ವಿಷಯದಲ್ಲಿ ಏನೂ ಇರೋದಿಲ್ಲ, ಟೊಳ್ಳಾಗಿರ್ತದೆ. ಒಂದು ಸಣ್ಣ ಏನೋ ವಿಷಯವನ್ನು ದೊಡ್ಡದು ಮಾಡಿ ಇಡೀ ದೇಶದಲ್ಲಿ ವ್ಯಾಪಕ ಪ್ರಚಾರ ಮಾಡ್ತಾರೆ, ಅದರ ಹಿಂದೆ ಯಾವುದೂ ಇರುವುದಿಲ್ಲ, ಅದು ಸಂಪೂರ್ಣ ಸುಳ್ಳಾಗಿರ್ತದೆ. ಈ ರೀತಿಯ ಪರಿಪಾಠಗಳು ಇವತ್ತು ಫೇಸ್ಬುಕ್ಕಲ್ಲಿ ಇವತ್ತು ಏನು ಅಂತರ್ಜಾಲದಲ್ಲಿ ನಡೀತಾ ಇದೆ, ಈ ಬಗ್ಗೆ ಕಂಟ್ರೋಲ್ಗಳು ಬೇಕು. ಇವತ್ತು ಬೇರೆ ಬೇರೆ ರೀತಿಯ ವೈಯಕ್ತಿಕ ಹಿಂಸೆಗಳು ಕೂಡ ಇವತ್ತು ನಡೀತಾ ಇದೆ. ಇದು ಯುವಕರನ್ನು ಒಂದು ಬೇರೆ ದಾರಿಗೆ ತೆಗೆದುಕೊಂಡು ಹೋಗ್ತೇವೆ. ಇವತ್ತು ನಾವು ಯಾವುದೋ ಒಂದು ಪಕ್ಷದಲ್ಲಿ ರಾಜಕಾರಣಿ ಅಂತ ಮಾಡಿದ ಕೂಡಲೇ ಆತನ ಏನು ಮರ್ಯಾದೆ ಎಲ್ಲವನ್ನ ಕೂಡ ಬಿಟ್ಟವ ಅಂತ ಅರ್ಥ ಮಾಡ್ಕೊಳ್ಳೋದು ಇವತ್ತು ದೊಡ್ಡ ತಪ್ಪಾಗ್ತದೆ. ಖಂಡಿತ ಅದನ್ನ ಬಹುಶಃ ಆತನ ಮಾನಹಾನಿಯನ್ನು ಮಾಡುವಂತದ್ದು ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಇದು ದೊಡ್ಡ ತಪ್ಪು ರಾಜಕಾರಣಿಗೆ. ಯಾರೇ ಆಗಿರಲಿ ಅವರನ್ನು ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆತ ತಪ್ಪು ಮಾಡಿದರೆ ಅದು ಸಾಬೀತಾದ್ರೆ ಹೌದಾದ್ರೆ ಖಂಡಿತ ನಾವು ಆ ಬಗ್ಗೆ ಹೇಳ್ಬೋದು. ಏನೋ ಒಬ್ಬ ಏನೋ ಒಂದು ಸೆಂಟೆನ್ಸ್ ಬರ ಸಾಕು, ಅದು ಫೇಸ್ಬುಕ್ಕಲ್ಲಿ ಬಂದದ್ದು, ಅದು ಏನು ವಾಟ್ಸಪ್ಪಲ್ಲಿ ಬಂದದ್ದು, ಟ್ವಿಟರ್ನಲ್ಲಿ ಬಂದದ್ದು, ಅದು ಜನರಿಗೆ ಧರ್ಮಗ್ರಂಥ ಇದ್ದಾಗೆ ಅದು ಯಾಕೆ ಅಂತ ಗೊತ್ತಾಗೋದಿಲ್ಲ. ನಾವು ನೋಡ್ತೇವೆ ಸಣ್ಣ ಸಣ್ಣ ಮಕ್ಕಳು, ನಮ್ಮ ಮಕ್ಕಳು ಸಣ್ಣದಿರುವಾಗ ನೋಡ್ತೇವೆ, ನಾವು ಏನು ಹೇಳಿದ್ದನ್ನು ಅವ್ರು ಕೇಳಿಕ್ಕೆ ರೆಡಿ ಇಲ್ಲ. ಟೀಚರು ಹೇಳಿದ್ದು ಅದಕ್ಕೂ ಅವರಿಗೆ ಧರ್ಮಗ್ರಂಥ. ಟೀಚರ್ ಹೇಳಿದ ವೇದ ನಾನು ಹೇಳಿಕೊಂಡು ಮಕ್ಕಳಿಗೆ ಟೀಚರ್ ಹೇಳಿದ್ರು ನಿಮಗೆ ವೇದ ವಾಕ್ಯ ಮಾರ್ರೆ, ನಾವು ಹೇಳಿ ಸರಿ ಹೇಳಿದ್ರು ಕೂಡ ಅದು ತಪ್ಪು ಅಂತ ಹೇಳಿಸ್ತಾರಂತ. ಅದೇ ರೀತಿಯಲ್ಲಿ ಇವತ್ತು ಫೇಸ್ಬುಕ್ ಹೇಳೋದು ಏನಾಗಿದೆ ಅಂತ ಅದು ಧರ್ಮಗ್ರಂಥದಾಗಿ, ಇವತ್ತು ಮೊಬೈಲ್ ಹೇಳೋದು ಇದು 100% ಇದು ಏನು ಕರೆಕ್ಟ್ ಇದ್ದಾಗೆ ಬಡಿಸ್ತಾರೆ. ಎಲ್ಲವೂ ಸುದ್ದಿಗಳು ಸರಿಯಾದದಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಇವತ್ತು ಅಂತರ್ಜಾಲದಲ್ಲಿ ಫೇಸ್ಬುಕ್ನಲ್ಲಿ ಇವತ್ತು ಆಗ್ತಾ ಇದೆ. ಯುವಕರನ್ನು ಇವತ್ತು ಒಂದು ಮಾಯಾಜಾಲದಲ್ಲಿ ಸಿಕ್ಕಿಸ್ಲಿಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಇದಕ್ಕೆ ವ್ಯಾಪಕವಾದ ಪ್ರಚಾರ, ಇದನ್ನು ತಡೆಯುವ ಒಂದು ಕೆಲಸ ಕಾರ್ಯಗಳು ನಡೀಬೇಕು. ಹೇಗೊತ್ತುಂಟ, ಊಟ ಮಾಡುವಾಗ ಕೂಡ ಹೀಗೆ, ಊಟ ಮಾಡುವಾಗಲೂ ಕೂಡ ಮೊಬೈಲನ್ನು ಒಂದು ಕೈಯಲ್ಲಿ ಹೀಗೆ ಹೀಗೆ ಒರೆಸಿ ಇದು ನೋಡ್ತಾ ಇದ್ದಾರೆ. ಹೀಗೆ ನಾನು ಹೇಳಿದುಂಟು ಕೆಲವರಿಗೆ, ನಾನು ನೋಡಿದ್ದು
ಏನು ಊಟ ಮಾಡುವಾಗ ಕೂಡ ನೀವು ಮೊಬೈಲನ್ನು ನೋಡ್ತಾ ಇದ್ದೀರಲ್ಲ, ಆ ಊಟದ ಎಷ್ಟು ಸಿಹಿ ಉಂಟು, ಅದು ರುಚಿ ಉಂಟು, ಅದೇ ನಿಮ್ಮ ಅದರ ಪರಿಣಾಮವಾಗಿ ಇವತ್ತು ಸುಳ್ಳು ಸುದ್ದಿಗಳು ಹಾಡ್ತಾ ಇರೋದು ರಾಜಕೀಯದ ವಿಚಾರದ ಕುರಿತಾಗಿ. ಅಲ್ಲಿ ಆ ರೀತಿ ಆಯಿತು, ಇಲ್ಲಿ ಈ ರೀತಿ ಆಯಿತು. ಬಹುಶಃ ಈ ಮತಗಳ ರಾಜಕಾರಣಿಗಳು ಇವತ್ತು ಎಲೆಕ್ಷನ್ಗೆ ನಿಂತರು ಅಂತ ಹೇಳಿದರೆ ಅವರ ಪ್ರಚಾರಕ್ಕಿಂತಲೂ ಅಥವಾ ಅವರು ತೇಜಾವಧೆ ನೇರವಾಗಿ ತೇಜಾವಧೆ ಮಾಡುವುದಕ್ಕಿಂತಲೂ ಈ ವಾಟ್ಸಪ್ಗಳಲ್ಲೇ ಹೆಚ್ಚಾಗಿ ಬಿಡ್ತವೆ. ಸೊ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕಡೆಯದಾಗಿ ಕಾರ್ಯಕ್ರಮದ ತಾವೇನು ಹೇಳ್ತೀರಾ ಇತ್ತಿನ ರಾಜಕೀಯ ಪರಿಸ್ಥಿತಿಯ ಕುರಿತಾಗಿ ಮತ್ತು ಈ ಒಂದು ಚುನಾವಣೆ ಮತ್ತು 2018 ಚುನಾವಣೆ? ಅದೇ ಇವತ್ತು ಎರಡು ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎರಡು ಉಪಚುನಾವಣೆಯಲ್ಲಿ, ವಿಧಾನಸಭೆಯ ಉಪಚುನಾವಣೆಯಲ್ಲಿ ಒಂದು ಚುನಾವಣೆ ಬೇಕಂತಲೇ ಹೇರಿದ್ದು, ಇನ್ನೊಂದು ಚುನಾವಣೆ ಮಹಾದೇವ್ ಪ್ರಸಾದ್ ಅವರು ನಿಧನವಾದ್ದರಿಂದ ಬಂತು, ಅನಿವಾರ್ಯವಾಗಿತ್ತು. ಅದು ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಜನ ಮತ ಹಾಕಿದ್ದಾರೆ. ಇನ್ನಷ್ಟು ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಜನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ನೀಡಿದ್ದಾರೆ. ಕಾಂಗ್ರೆಸ್ಸಿಗೆ ನೀವು ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡಬೇಕಂತ ಜನ ಮತವನ್ನು ನೀಡಿದ್ದಾರೆ, ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ ಎಂಬುದಂತ ನನಗೆ ಇಷ್ಟಪಡ್ತಾ ಇದ್ದೆ. ಎಲ್ಲ ಕಾರ್ಯಕರ್ತರಿಗೆ 2018 ಭರ್ಜರಿಯಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಆಡಳಿತ ಪಕ್ಷವಾಗಿ ಮೆರೀಲಿಕ್ಕೆ ಅವಕಾಶವನ್ನು ಮಾಡಿ ಜನ ಕೊಡ್ತಾರೆ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಕೂಡ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಚ್ಚೆಚ್ಚು ಮೊಬೈಲ್ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಮತ್ತು ಮೊಬೈಲಲ್ಲಿ ಬಂದ ಸುದ್ದಿಗಳು ಎಲ್ಲವೂ 100% ಕರೆಕ್ಟ್ ಆಗ್ತದೆ ಅಂತ ನೀವು ಅಂದುಕೊಂಡಿದ್ದು ಅದು ನಿಜವಾಗಿ 100% ಸುಳ್ಳು. ಆದ್ದರಿಂದ ಮತ್ತು ನೀವು ತುಲನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನರ ಕೆಲಸ ಕಾರ್ಯಗಳನ್ನು ಮಾಡಿದೆ, ಇವತ್ತು BJP ಏನು ಮಾಡ್ತಿದೆ, ಯಾವ ರೀತಿ ಮರಳು ಮಾಡ್ತಾ ಇದ್ದಾರೆ ಅವರು, ಅದನ್ನು ನೀವು ಮಾಡ್ತಾ. ಇವತ್ತು ಈ ದೇಶ ಜಾತ್ಯತೀತ ದೇಶ. ಅಂಬೇಡ್ಕರ್ ಅವರು ನಮಗೆ ಸಮಪಾಲು ಸರ್ವರ ಸಮಪಾಲು ಸಮಬಾಳು ಪ್ರಜಾಪ್ರಭುತ್ವದ ಏನು ಸಂವಿಧಾನವನ್ನು ನೀಡಿದ್ದಾರೆ ಅವರ ನೇತೃತ್ವದಲ್ಲಿ, ಆ ಸಂವಿಧಾನದ ಮೇಲೆ ಇವತ್ತು ದೇಶ ಇವತ್ತು ಆಳ್ವಿಕೆಯನ್ನು ಮಾಡಬೇಕಾಗಿದೆ. ಇವತ್ತು ಧರ್ಮದ ಮೇಲೆ ಆಳ್ವಿಕೆ ಮಾಡುವ ದೇಶಗಳು ಮುಸ್ಲಿಂ ಕಂಟ್ರಿಗಳು ಯಾವ ರೀತಿಯ ಪರಿತಪಿಸ್ತಾ ಇದೆ ಅಲ್ಲಿಂದ ನೋಡ್ತಾ ಇದ್ದೀರಿ. ಅದಕ್ಕಿಂತ ಭಾರತ ಬಹಳ ಉತ್ತಮವಾಗಿದೆ. ಈ ಜಾತ್ಯತೀತ ಸಿದ್ಧಾಂತವು ಎಂದಿಗೂ ಸೂರ್ಯ ಮತ್ತು ಚಂದ್ರ ಇರುವ ತನಕ ಈ ದೇಶದಲ್ಲಿ ಇರಬೇಕು ಅಂತ ನಾನು ಯುವಕರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಸರ್. ನಿಜಕ್ಕೂ ಇಟ್ಸ್ ಎ ಬ್ಯೂಟಿಫುಲ್ ಆನ್ಸರ್. ಇವತ್ತು ಜಾತಿ ಮತ್ತು ಧರ್ಮಗಳನ್ನು ಬಿಟ್ಟು ಇವತ್ತು ರಾಜಕೀಯವನ್ನು ಮಾಡಬೇಕಾಗಿ, ಮಾನವೀಯತೆ ಮರಿಬೇಕು, ಮಾನವೀಯತೆ ಮರಿಬೇಕು ಅಂತ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮ್ಮ ಧನ್ಯವಾದಗಳು. ತುಂಬ ಬಹಳ ಸಂತೋಷವಾಗಿದೆ. ವಂದನೆಗಳು ಸ್ಪಂದನ ಚಾನೆಲ್ಗೆ. ಎಸ್ ನಿಜ ಕೂಡ, ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್